ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸಲ್ಲಿ ಸೊ ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡೋಣ ಸೊ ನೋಡಿರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದರೆ ಆಕ್ಷನ್ ಆಫ್ ಗಿಫ್ಟ್ಸ್ ಟು ಪಿ ಎಂ ಮೋದಿ ನೆಟ್ಸ್ 22.5 crore ಅಂತ ಇದೆ ಅಂದರೆ ಏನು ಮಾಡಿದ್ರು ಅಂದರೆ ನರೇಂದ್ರ ಮೋದಿ ಅವರಿಗೆ ಏನು ಗಿಫ್ಟ್ ಕೊಟ್ಟಿದ್ರಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಆ ಗಿಫ್ಟನ್ನು ಆಕ್ಷನ್ನಿಗಿಟ್ಟಾಗ ಆಕ್ಷನ್ ಅಂದರೆ ಈ ನಾವು ಹರಾಜು ಹಾಕೋದಂತೀವಲ್ಲ ಅದಕ್ಕಿಟ್ಟಾಗ ಎಷ್ಟು ಕೋಟಿ ಬಂದಿದೆಯಪ್ಪ ಅಂದರೆ 22.5 crore ಬಂದಿದೆ ಸೊ ನೋಡಿರಿ ಇದೆಲ್ಲ ಅಮೌಂಟನ್ನು ಅವ್ರು ಯಾವುದಕ್ಕೆ ಕೊಡ್ತಾರೆ ಅಂದರೆ ನಮಾಮಿ ಗಂಗೆ ಪ್ರಾಜೆಕ್ಟಿಗೆ ಕೊಡ್ತಾರೆ ಸೊ ಇಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಎಷ್ಟು ಅಮೌಂಟ್ ಬಂತು ಅಂತ ಇಂಪಾರ್ಟೆಂಟ್ ಅಲ್ಲ ಸೊ ಇದನ್ನೇನು ಮಾಡ್ತಾರಂದರೆ ಜೊತೆಗೆ ನೋಡಿರಿ ಇವೆಲ್ಲ ಗಿಫ್ಟ್ಸ್ ಇದಾವಲ್ಲ ಇದೇನಪ್ಪ ಅಂದರೆ ಇಂಡಿಯನ್ ನ್ಯಾಷನಲ್ಸ್ ಕೊಟ್ಟಿದ್ದು ಮಾತ್ರ ಏನು ಮಾಡ್ತಿದ್ದಾರೆ ಅಂದರೆ ಅವರು ಹರಾಜಿಗಿಟ್ಟಿದ್ದಾರೆ ಅಂದರೆ ಭಾರತದಲ್ಲಿ ಇದ್ದಂಥ ಪ್ರಜೆಗಳು ಕೊಟ್ಟಿದ್ದಂಥ ಗಿಫ್ಟ್ನ ಮಾತ್ರ ಇಲ್ಲಿ ಹರಾಜಿಗಿಟ್ಟಿದ್ದಾರೆ ಬೇರೆ ಫಾರಿನ್ ನ್ಯಾಷನಲ್ಸ್ ಕೊಟ್ಟಿದ್ದನ್ನು ಮಾತ್ರ ಹರಾಜಿಗೆ ಹಾಕಿಲ್ಲ ಬರೀ ಇಂಡಿಯನ್ ನ್ಯಾಷನಲ್ಸ್ ಕೊಟ್ಟಿದ್ದು ಮಾತ್ರ ಹರಾಜು ಹಾಕಿದ್ದಾರೆ ಸೊ ಇದರಿಂದ ಎಷ್ಟು ಕೋಟಿ ರೂಪಾಯಿ ಬಂದಿದೆ ಅಂದರೆ 22.5 crore ಬಂದಿದೆ ಹಾಗಾದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಕೇಳ್ಬೋದು ಅಂದರೆ ಪಿ ಎಂ ಮೋದಿ ಆಕ್ಷನ್ ಫಂಡಿಂದ ಬಂದಂಥ ಅಮೌಂಟನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅದು ನಮಾಮಿ ಗಂಗೆ ಪ್ರಾಜೆಕ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡಿರಿ ನಮಾಮಿ ಗಂಗೆ ಅನ್ನೋ ಪ್ರಾಜೆಕ್ಟ್ ಏನಿದೆಯಲ್ಲ ಇದು ಗಂಗಾ ರಿವರನ್ನು ಕ್ಲೀನ್ ಮಾಡಿ ಮತ್ತು ಡೆವಲಪ್ ಮಾಡುವಂಥ ಪ್ರಾಜೆಕ್ಟು ಇದನ್ನು ಲಾಂಚ್ ಮಾಡಿದ್ದಾರಪ್ಪ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದನ್ನು ಜಾರಿಗೆ ತೊಗೊಂಬಂದರು ಸೊ ಇದು ಯಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಜಲ್ ಇವ್ರ ಅಂಡರ್ ಒಳಗೆ ಇದೇನಪ್ಪ ಅಂದರೆ ಕೆಲಸ ಮಾಡುತ್ತೆ ಸೊ ಇದು ಇಷ್ಟು ಇಂಪಾರ್ಟೆಂಟ್ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂಗೆ ಇನ್ನು ನೆಕ್ಸ್ಟ್ ಆರ್ಟಿಕಲ್ ನಮ್ಮ ನೋಡೋದಾದರೆ ಯಾವುದಿದೆಯಪ್ಪ ಅಂದರೆ ಮಂಕಿ ಪಾಕ್ಸ್ ಓನ್ ಟರ್ನ್ ಇಂಟು ಪ್ಯಾಂಡಮಿಕ್ WHO ಸೊ ನೋಡಿರಿ WHOದವ್ರು ಏನು ಹೇಳ್ತಿದ್ದಾರೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಈ ಮಂಗನ ಕಾಯಿಲೆ ಅಥವಾ ಮಂಕಿ ಪಾಕ್ಸ್ ಏನಿದೆಯಲ್ಲ ಇದೇನಾಗಂಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಪ್ಯಾಂಡಮಿಕ್ ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ನೀವು ಯಾವಾಗಲೂ ರಿಮೆಂಬರ್ ಮಾಡಬೇಕು COVID-19 ಬಂದಾಗ ಕೂಡ ಅವರು ಒಂದೆರಡರಿಂದ ಮೂರು ಸರಿ ಏನು ಮಾಡಿದ್ರಪ್ಪ ಅಂದರೆ ಇದೇ ಥರ ಅನೌನ್ಸ್ಮೆಂಟ್ ಮಾಡಿದರು ಏನಂತಂದರೆ ಈ COVID-19 ಇದೆಯಲ್ಲ ಇದು ಪ್ಯಾಂಡಮಿಕ್ ಆಗಲ್ಲ ಇದು ಬರೀ ಎಪಿಡೆಮಿಕ್ ಇರುತ್ತೆ ಸ್ಪ್ರೆಡ್ ಆಗಲ್ಲ ಅಂತ ಹೇಳಿದರು ಬಟ್ ಏನಂದರೆ ಆಮೇಲೆ ನಿಮಗೆ ಗೊತ್ತೇ ಇದೆ 2020 ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಬಂದು 2 ವರ್ಷ ನಾವೇನಪ್ಪ ಅಂದರೆ COVID-19 ತುಂಬ ತೊಂದರೆ ಅನುಭವಿಸಿದ್ವಿ ಈಗೂ ಕೂಡ WHOದವ್ರು ಏನು ಮಾಡಿದ್ದಾರೆ ಅಂದರೆ ಅದೇ ಥರನಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ಇದು ಪ್ಯಾಂಡಮಿಕ್ ಆಗಿ ಸ್ಪ್ರೆಡ್ ಆಗಲ್ಲ ಇದೇನಪ್ಪ ಅಂದರೆ ಎಪಿಡೆಮಿಕ್ ಆಗಿ ಇರುತ್ತೆ ಅಥವಾ ಆ ರೀಜನಲ್ ಒಳಗೆ ಇರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಪಾಯಿಂಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಪ್ಪ ಅಂದರೆ COVID-19 ಯಾಕೆ ಪ್ಯಾಂಡಮಿಕ್ ಆಗಿ ಸ್ಪ್ರೆಡ್ ಆಯ್ತು ಅಂದರೆ ಅದ್ರ ಟ್ರಾನ್ಸ್ಮಿಷನ್ ರೇಟ್ ಇದೆಯಲ್ಲ ಅದು ಚೆನ್ನಾಗಿತ್ತು ಈ ಟ್ರಾನ್ಸ್ಮಿಷನ್ ರೇಟ್ ಅಂದರೆ ಈಗ ನೋಡಿರಿ ಈ COVID-19 ಹೇಗೆ ಬರ್ತಿತ್ತು ಅಂದರೆ ನೀವು ಜಸ್ಟ್ ಕೆಮ್ಮಿದ್ರಿ ಅಥವಾ ಸೀನಿದ್ರೆ ಇದರಿಂದ ಏನಾಕಿತ್ತಪ್ಪ ಅಂದರೆ ಸ್ಪ್ರೆಡ್ ಆಗಿತ್ತು ಬಟ್ ಇಲ್ಲಿ ಮಂಕಿ ಪಾಕ್ಸ್ ಏನಿದೆ ಅಂದರೆ ನಿಮಗೆ ಕ್ಲೋಸ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಇದೇನಾಗ್ತಿದೆಯಪ್ಪ ಅಂದರೆ ಸ್ಪ್ರೆಡ್ ಆಗ್ತಿದೆ ಸೊ ಈ ಡಾಟಾ ಮೇಲೆ WHO ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದೇನಪ್ಪ ಅಂದರೆ ಪ್ಯಾಂಡಮಿಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಇದ್ರ ಬಗ್ಗೆ ಏನಪ್ಪ ಅಂದರೆ ಒಂದು ಕೆಲವು ದಿನಗಳ ಹಿಂದ್ಗಡೆ ನಾವೇನು ಮಾಡಿದ್ವಿ ಅಂದರೆ ಹಿಂದೂ ಎಕ್ಸ್ಪ್ಲೇನರಲ್ಲಿ ಮಂಕಿ ಪಾಕ್ಸ್ ಬಗ್ಗೆನೇ ಒಂದು ಆರ್ಟಿಕಲ್ ಬಂದಿತ್ತು ಅದನ್ನು ಡೀಟೇಲ್ಡಾಗಿ ಏನು ಮಾಡಿದ್ವಿಪ್ಪ ಅಂದರೆ ಅನಲೈಸ್ ಮಾಡಿದ್ವಿ ಸೊ ಆ ಲಿಂಕನ್ನು ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸೊ ಯಾರ್ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲಲ್ಲ ನೋಡ್ಕೋಬೋದು ಜೊತೆಗೆ ನೋಡಿರಿ ಮಂಕಿ ಪಾಕ್ಸ್ ಏನಿದೆಯಲ್ಲ ಇದು ಫಸ್ಟ್ ಎಲ್ಲಿ ಬಂತಪ್ಪ ಅಂದರೆ ಆಫ್ರಿಕನ್ ಕಂಟ್ರೀಸಲ್ಲಿ ಬಂತು ಬಟ್ ಇವಾಗ ಎಲ್ಲಿ ಇದು ಜಾಸ್ತಿ ಆಗಿದೆ ಅಂದರೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಒಳಗೆ ಬಂದಿದೆ ಇಲ್ಲಿ ಏನಂತಂದರೆ ಈ ಆಫ್ರಿಕನ್ ಕಂಟ್ರೀಸಲ್ಲಿದ್ದಂಥ ರೋಗ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗೆ ಯಾವ ಥರ ಬಂತು ಅದೇ ಗೊತ್ತಾಗ್ತಿಲ್ಲ ಯಾಕಂದರೆ ನೀವು ಡಿಸ್ಟೆನ್ಸ್ ನೋಡಿದರೆ ಒಂದು 1 lakh kilometer ಡಿಸ್ಟೆನ್ಸ್ ಇದೆ ಅಲ್ಲಿಂದ ಇಲ್ಲಿಗೆ ಜೊತೆಗೆ ಏನಂದರೆ ಈಗೇನಾಗ್ತಿದೆ ಅಂದರೆ ಇಲ್ಲಿ ಯಾವ ಕಂಟ್ರೀಸ್ ಒಳಗೆ ನೋಡಿರಿ ಗೇ ಬೈಸೆಕ್ಷುವಲ್ ಮತ್ತು ಮೆನ್ ಟು ಮೆನ್ ಸೆಕ್ಸ್ ಇದೆಯಲ್ಲ ಅಲ್ಲಿ ಮಾತ್ರ ಏನಪ್ಪ ಅಂದರೆ ಇದು ಜಾಸ್ತಿಯಾಗಿ ಸ್ಪ್ರೆಡ್ ಆಗಿದೆ ಯಾರು ಮನುಷ್ಯರಿಂದ ಮನುಷ್ಯರಿಗೆ ಸೆಕ್ಸ್ ಮಾಡ್ತಾರೆ ಅಥವಾ ಗೇ ಇರ್ತಾರೆ ಅಥವಾ ಬೈಸೆಕ್ಷುವಲ್ ಇರ್ತಾರೆ ಅಂತಲ್ಲಿ ಮಾತ್ರ ಇದೇನಾಗಿದೆ ಅದಪ್ಪ ಅಂದರೆ ಸ್ಪ್ರೆಡ್ ಆಗಿದೆ ಹಾಗಾಗಿ ಸೈಂಟಿಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಯಾವ ಥರ ಇದು ಸ್ಪ್ರೆಡ್ ಆಯಿತು ಸೊ ಇದು LGBT ಕಮ್ಯುನಿಟಿ ಅಥವಾ ಈ ಗೇ ಬೈಸೆಕ್ಷುವಲ್ ಮತ್ತು ಮೆನ್ ಟು ಮೆನ್ ಸೆಕ್ಸ್ ಇದೆಯಲ್ಲ ಇಲ್ಲಿ ಮಾತ್ರ ಸ್ಪ್ರೆಡ್ ಆಗಿದೆ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸ್ಪ್ರೆಡ್ ಆಗಿರೋದು ಜಾಸ್ತಿ ಎಲ್ಲ ಅಂತಂದರೆ ಎಲ್ಲಿ ಗೇ ಬೈಸೆಕ್ಷುವಲ್ ಮತ್ತು ಮೆನ್ ಟು ಮೆನ್ ಸೆಕ್ಸ್ ಇದೆಯಲ್ಲ ಅಲ್ಲಿ ಮಾತ್ರ ಇದು ಸ್ಪ್ರೆಡ್ ಆಗಿದೆ ಪ್ರೀವಿಯಸ್ ಆರ್ಟಿಕಲಲ್ಲಿ ಏನು ಹೇಳಿದ್ರೆ ಅಂದರೆ ಮಂಕಿ ಪಾಕ್ಸ್ ಯಾವ ಥರ ಸ್ಪ್ರೆಡ್ ಆಯಿತು ಅಂದರೆ ಮೆನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಮೆನ್ ಅವಾಗ ಮಾತ್ರ ಏನಪ್ಪ ಅಂದರೆ ಇದು ಸ್ಪ್ರೆಡ್ ಆಯಿತು ಅಂತ ಹೇಳಿದ್ದಾರೆ ಜೊತೆಗೆ ಇದು ಕ್ಲೋಸ್ ಫಿಸಿಕಲ್ ಕಾಂಟ್ಯಾಕ್ಟ್ ಮತ್ತು ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಇದು ಸ್ಪ್ರೆಡ್ ಆಗುತ್ತೆ ಯಾವುದೇ ಥರನಾದಂಥ ಈ ಸ್ನೀಜಿಂಗ್ ಇರಲಿ ಕಫಿಂಗ್ ಇರಲಿ ಇದರಿಂದ ಇದು ಸ್ಪ್ರೆಡ್ ಆಗಲ್ಲ ಸೊ ಹಾಗಾಗಿ ಇದು ಕಮ್ಯುನಿಕೇಬಲ್ ಆಗಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗುತ್ತೆ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡಿರಿ ಯಾವುದ್ರ ಮೇಲೆ ಇದೆ ಅಂದರೆ ಆಫ್ ಲಂಗ್ಸ್ ಟ್ರೀಸ್ ಆ್ಯಂಡ್ ಸಿನ್ ಸ್ಟಾಕ್ಸ್ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಇವತ್ತು ಏನಪ್ಪ ಅಂದರೆ 31st May ಇದೇನಂದರೆ ವರ್ಲ್ಡ್ ಟೊಬ್ಯಾಕೋ ಡೇ 31st May ಇದೆಯಲ್ಲ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಇದೆ ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ WHO ಅವ್ರು ಸ್ಟಾರ್ಟ್ ಮಾಡಿದರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ 1987 ಇದನ್ನು ಸ್ಟಾರ್ಟ್ ಮಾಡಿದರು ಸೊ ಅದ್ರ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ ಇಬ್ಬರು ಆರ್ಟಿಕಲ್ ಬರೆದಿದ್ದಾರೆ ಅದನ್ನು ನಾವೇನು ಮಾಡೋಣ ಅಂದರೆ ಅನಲೈಸ್ ಮಾಡ್ತಾ ಹೋಗೋಣ ಸೊ ನೋಡಿರಿ ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸರ್ವೆ ಪ್ರಕಾರ ಎಷ್ಟು ಜನ ಅಡಲ್ಟ್ಸ್ ಇಂಡಿಯಾದಲ್ಲಿ ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತಾರೆ ಅಂದರೆ 28.6
ಪರ್ಸೆಂಟೇಜ್ ಜನ ಏನು ಮಾಡ್ತಾರಪ್ಪ ಅಂದರೆ ಟೊಬ್ಯಾಕೋನ ಕನ್ಸ್ಯೂಮ್ ಮಾಡ್ತಾರೆ 2016-17 ಪ್ರಕಾರ. ಆಮೇಲೆ ನಾವೇನಂದರೆ ಚೈನಾಗೆ ಸೆಕೆಂಡ್ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇದನ್ನ ಏನಾಗ್ತಿದೆಯಪ್ಪ ಅಂದರೆ ಈ ಗಂಡ್ಮಕ್ಕಳಲ್ಲಿ ಎಷ್ಟು ಜನ ಇದನ್ನು ಕನ್ಸ್ಯೂಮ್ ಮಾಡ್ತಾರೆ ಅಂದರೆ 42.4% ಕನ್ಸ್ಯೂಮ್ ಮಾಡ್ತಾರೆ. ಹೆಣ್ಮಕ್ಕಳಲ್ಲಿ ಇದನ್ನು 14.2% ಕನ್ಸ್ಯೂಮ್ ಮಾಡ್ತಾರೆ. ಅದೇನಿರ್ಬೋದು ಅಂದರೆ ಚೀವಿಂಗ್ ಆಫ್ ಟೊಬ್ಯಾಕೋ ಇರ್ಬೋದು ಅಥವಾ ಸ್ಮೋಕ್ಡ್ ಇರ್ಬೋದು, ಅಂದರೆ ಈ ಗುಟ್ಕಾ ತಿಂತಾರಲ್ಲ ಆ ಥರನಾಗಿರ್ಬೋದು ಅಥವಾ ತಂಬಾಕು ತಿನ್ನೋದ್ರಿಂದ ಇರ್ಬೋದು ಅಥವಾ ಸ್ಮೋಕಿಂಗಿಂದನೂ ಇರ್ಬೋದು. ಇದರಿಂದ ಏನಪ್ಪ ಅಂದರೆ ಇಷ್ಟು ಪಾಪ್ಯುಲೇಷನ್ ಜನ ಇದನ್ನು ಸ್ಮೋಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾನು ಆಗಲೇ ಹೇಳ್ದಂಗೆ ಇದನ್ನು ಯಾರು ಕಂಡಕ್ಟ್ ಮಾಡ್ತಾರಪ್ಪ, ಯಾರು ಆರ್ಗನೈಸ್ ಮಾಡಿದ್ರು ಅಂದರೆ WHO ಅವರು ಆರ್ಗನೈಸ್ ಮಾಡಿದ್ದಾರೆ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದರೆ 1987 ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಿರಿ ಈ ವರ್ಷ ಥೀಮ್ ಏನಿದೆ ಅಂದರೆ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ಸ್ ಅನ್ನೋದು ಈ ವರ್ಷದ ಥೀಮು. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಇಯರ್ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂದರೆ ಪಾಯ್ಸನಿಂಗ್ ಅವರ್ ಪ್ಲಾನೆಟ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಜೊತೆಗೆ ನೋಡಿರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಪ್ರತಿ ವರ್ಷ 2021 ಸ್ಮೋಕಿಂಗಿಂದ ಎಷ್ಟು ಜನ ತೀರ್ಕೊಂಡ್ರಪ್ಪ ಅಂದರೆ 8 ಮಿಲಿಯನ್ ಪೀಪಲ್, ಅಂದರೆ 80 ಲಕ್ಷ ಜನ ತೀರ್ಕೊಂಡಿದ್ದಾರೆ. ಜೊತೆಗೆ ನೋಡಿರಿ ಇದು ಹೆಲ್ತ್ ಅಷ್ಟೇ ಕನ್ಸರ್ನ್ ಆಗಿಲ್ಲ, ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ಪ್ರತಿ ವರ್ಷ ಎಷ್ಟು ಟ್ರೀನ ಕಟ್ ಮಾಡ್ತಾರೆ ಅಂದರೆ ಟೊಬ್ಯಾಕೋ ಪ್ರೊಡಕ್ಷನಿಗೋಸ್ಕರ 600 ಮಿಲಿಯನ್ ಟ್ರೀಸ್, ಅಂದರೆ 60 ಕೋಟಿ ಗಿಡಗಳನ್ನು ಕಡಿದು ಏನಪ್ಪ ಅಂದರೆ ಟೊಬ್ಯಾಕೋ ಮಾಡ್ತಾರೆ. ಅದ್ರ ಜೊತೆ ಜೊತೆಗೆ ಏನಂದರೆ ಇದು ಎಷ್ಟು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ ಅಂದರೆ 84 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಜೊತೆಗೆ ನೋಡಿರಿ ಈ ಸಿಗರೇಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರತಿ ವರ್ಷ ಎಷ್ಟು ಲೀಟ್ರ್ ನೀರು ಬೇಕಾಗತ್ತಪ್ಪ ಅಂದರೆ 22 ಬಿಲಿಯನ್ ಲೀಟರ್ಸ್ ಆಫ್ ವಾಟರ್. ಸೊ 22 ಬಿಲಿಯನ್ಸ್ ಲೀಟರ್ ಆಫ್ ವಾಟರ್ ಅಂದರೆ ಎಷ್ಟಾಗುತ್ತೆ ನೋಡಿರಿ, 1 ಬಿಲಿಯನ್ ಅಂದರೆ ಆಲ್ಮೋಸ್ಟ್ 1000 ಮಿಲಿಯನ್ ಆಗುತ್ತೆ. ಸೊ 22 ಅಂದರೆ 22 × 1000 ಮಾಡಿದರೆ ಎಷ್ಟಾಗುತ್ತೆ ನೋಡಿರಿ, 22 × 1000 ಮಾಡಿದರೆ 22,000 ಮಿಲಿಯನ್, ಅಂದರೆ 2200 ಕೋಟಿ ಲೀಟರ್ ನೀರನ್ನು ಯೂಸ್ ಮಾಡ್ತಾರೆ. ಯಾವುದಕ್ಕೆ, ಟೊಬ್ಯಾಕೋ ಪ್ರೊಡಕ್ಷನ್ಗೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ ಅದನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಸಿಗರೇಟ್ ಬರ್ಡ್ಸ್ ಮಾಡೋಕ್ಕೆ ಮತ್ತು ಪ್ಯಾಕೇಜಿಂಗಿಗೆ ಮತ್ತು ಪ್ಲಾಸ್ಟಿಕ್ ಪೌಸ್ಗೆ ಆಮೇಲೆ ಸ್ಮೋಕ್ಲೆಸ್ ಟೊಬ್ಯಾಕೋಗೆ ಇದಕ್ಕೂ ಕೂಡ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸ್ಮೋಕ್ ಈಗ ಏನಪ್ಪ ಅಂದರೆ ಈ ಸ್ಮೋಕೇಜ್ ಬಂದಿದೆ ಅಂದರೆ ಈ ಈ ಸಿಗರೇಟ್ ಬಂದಿದೆ, ಅದರಿಂದ ಏನಪ್ಪ ಅಂದರೆ ನೀವು ಲೈಟಪ್ ಮಾಡಿದರೆ ಸಾಕು ಸ್ಮೋಕ್ ಬರುತ್ತೆ. ಈ ಥರದಕ್ಕೆಲ್ಲ ಇನ್ನೂ ಕೂಡ ಏನಪ್ಪ ಅಂದರೆ ಎನ್ವೈರ್ಮೆಂಟ್ ಕಾಸ್ಟ್ ಆಗುತ್ತೆ, ಇವೆಲ್ಲ ಕೂಡ ಏನು ಮಾಡ್ತವೆ ಅಂದರೆ ಎನ್ವೈರ್ಮೆಂಟನ್ನು ಇನ್ನೂ ಕೂಡ ಪೊಲ್ಯೂಷನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಭಾರತದಲ್ಲಿ ನಾವು ಎಷ್ಟನೇ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೀವಪ್ಪ ಟೊಬ್ಯಾಕೋದಲ್ಲಿ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ನಾವು ಪ್ರತಿ ವರ್ಷ ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ 800 ಮಿಲಿಯನ್ ಕೆಜಿನ ಪ್ರೊಡ್ಯೂಸ್ ಮಾಡ್ತೀವಿ. ಜೊತೆಗೆ ನೋಡಿರಿ ನಾವು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಯಾವ ಥರ ಅವೇರ್ನೆಸ್ ಅಂದರೆ ಟೊಬ್ಯಾಕೋ ಪ್ರೊಡಕ್ಷನನ್ನು ಕಮ್ಮಿ ಮಾಡಿ ಬೇರೆ ಜಾಬ್ ತೊಗೊಳೋದಕ್ಕೋಸ್ಕರನು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಬಟ್ ಆದರೂ ಕೂಡ ಏನಪ್ಪ ಅಂದರೆ ಇಲ್ಲಿ ನಾವು ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಇದ್ರ ಜೊತೆಗೆ ನೋಡಿರಿ ನಮ್ಮ ದೇಶದಲ್ಲಿ 90% ಜನರಿಗೆ ಏನಪ್ಪ ಅಂದರೆ ಟೊಬ್ಯಾಕೋದ ಬಗ್ಗೆ ಗೊತ್ತು. ಟೊಬ್ಯಾಕೋ ಏನಪ್ಪ ಅಂದರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಕನ್ಸಂಪ್ಷನನ್ನು ಮಾಡ್ತೀವಿ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಕ್ಯಾಂಪೇನಿಂಗ್ಸ್ ಮಾಡಿದ್ದಾರೆ, ಅವೇರ್ನೆಸ್ ಮೂಡಿಸಿದ್ದಾರೆ, ಆದರೂ ಕೂಡ ಏನಪ್ಪ ಅಂದರೆ ಕನ್ಸಂಪ್ಷನನ್ನು ಮಾಡ್ತಿದ್ದಾರೆ. ಈಗ ಇದೇನಾಗುತ್ತಂದರೆ ಸಮಸ್ಯೆ ನೋಡಿರಿ, ನಾವು ಬರೀ ಟೊಬ್ಯಾಕೋ ಪ್ರೊಡಕ್ಷನಲ್ಲಿ ಸೆಕೆಂಡ್ ಇದ್ದೀವಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫಾರ್ಮಿಂಗ್ ಕಮ್ಯುನಿಟಿನೂ ಇನ್ವಾಲ್ವ್ ಆಗುತ್ತೆ. ಸೊ 1 ಲಕ್ಷ ಜನ ಇಲ್ಲಿ ಫಾರ್ಮರ್ಸ್ ಇದ್ದಾರೆ ಅಂದರೆ 6 ಮಿಲಿಯನ್ ಫಾರ್ಮರ್ಸ್, ಅಂದರೆ 60 ಲಕ್ಷ ಜನ ಫಾರ್ಮರ್ಸ್ ಏನಪ್ಪ ಅಂದರೆ ಟೊಬ್ಯಾಕೋ ಪ್ರೊಡಕ್ಷನಲ್ಲಿ ತೊಡಗಿದ್ದಾರೆ. ಈಗ ನಾವು ಟೊಬ್ಯಾಕೋನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರೆ ಈ 60 ಲಕ್ಷ ಜನ ರೈತರು ಏನು ಮಾಡ್ತಾರೆ? ಜೊತೆಗೆ ನೋಡಿರಿ ಇದನ್ನು ನಂಬ್ಕೊಂಡು ಎಷ್ಟು ಫಾರ್ಮ್ ಲೇಬರ್ಸ್ ಇದ್ದಾರೆ ಅಂದರೆ 20 ಮಿಲಿಯನ್ ಫಾರ್ಮ್ ಲೇಬರ್ಸ್, ಅಂದರೆ 2 ಕೋಟಿ ಜನ ಲೇಬರ್ಸ್ ಇದನ್ನು ನಂಬ್ಕೊಂಡಿದ್ದಾರೆ. ಯಾವುದನ್ನು? ತಂಬಾಕನ್ನು ನಂಬ್ಕೊಂಡು ಇದ್ದಾರೆ. ಇವರೆಲ್ಲ ಎಲ್ಲಿದ್ದಾರಪ್ಪ ಅಂದರೆ 15 ಸ್ಟೇಟಲ್ಲಿ, ಅಂದರೆ 15 ರಾಜ್ಯಗಳಲ್ಲಿದ್ದಾರೆ. ಇದು ಯಾರ ಪ್ರಕಾರ ಅಂದಪ್ಪ ಅಂದರೆ ಇದು ಯಾರ ಡಾಟಾ ಪ್ರಕಾರ ಅಂದರೆ ಸೆಂಟ್ರಲ್ ಟೊಬ್ಯಾಕೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಈ ಡಾಟಾನ ಕೊಟ್ಟಿದ್ದಾರೆ. ಸೊ ನೋಡಿರಿ ಪ್ರತಿ ವರ್ಷ ಟೊಬ್ಯಾಕೋಂದ ನಮ್ಮ GDPಗೆ ಎಷ್ಟು ಬರುತ್ತಪ್ಪ ಅಂದರೆ ಕೇವಲ 1% ಮಾತ್ರ ಬರುತ್ತೆ. ಪ್ರತಿ ವರ್ಷ ನಮ್ಮ GDPಗೆ ಟೊಬ್ಯಾಕೋಂದ ಎಷ್ಟು ಬರುತ್ತೆ ಅಂದರೆ 1% ಬರುತ್ತೆ. ಅದೇ ಥರನಾಗಿ ಹೆಲ್ತ್ ಇಶ್ಯೂಸ್ ಒಳಗೆ ಪ್ರತಿ ವರ್ಷ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಅಂದರೆ 5.3% ಸ್ಪೆಂಡ್ ಮಾಡ್ತೀವಿ. ಸೊ ನೋಡಿರಿ ಓವರಾಲ್ ನಮ್ಮ ಹೆಲ್ತ್ ಎಕ್ಸ್ಪೆಂಡಿಚರ್ ಎಷ್ಟಿದೆಯಲ್ಲ ಅದರಲ್ಲಿ 5.3% ಯಾವುದಕ್ಕೆ ಮೀಸಲಾಗಿರ್ತೀವಿ ಅಂದರೆ ಟೊಬ್ಯಾಕೋಗೆ ಮೀಸಲಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇದಾದಮೇಲೆ ನೆಕ್ಸ್ಟ್ ಏನಾಗಿದೆಯಪ್ಪ ಅಂದರೆ ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಥವಾ ಈ ಟೊಬ್ಯಾಕೋ ಪ್ರೊಡಕ್ಷನ್ ಕಂಪ್ನೀಸ್ ಇದಾವಲ್ಲ ಇವೇನು ಮಾಡ್ತಿದ್ವಿ ಅಂದರೆ ಇತ್ತೀಚೆಗೆ ಅವರು ಕಾರ್ಬನ್ ಸಿಂಕ್ಸನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಯಾವ ಥರ ಕಾರ್ಬನ್ ಸಿಂಕ್ಸ್ ಅಂದರೆ, ಸೊ ನೋಡಿರಿ ಈಗೇನಪ್ಪ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ ಆಮೇಲೆ ಕ್ಲೈಮೇಟ್ ಚೇಂಜ್ ಕೂಡ ಆಗ್ತಿದೆ. ಇದರಿಂದ ಏನಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಂದರೆ ಒಂದು ಟಾರ್ಗೆಟ್ ಇದೆ, ನೀವು ಟೆಂಪ್ರೇಚರ್ ರಿಡಕ್ಷನ್ ಮಾಡಬೇಕು ಅಂತ. ಈಗ ನೋಡಿರಿ ಟೊಬ್ಯಾಕೋ ಪ್ರೊಡಕ್ಷನಲ್ಲಿ ಏನಾಗುತ್ತಂದರೆ ಪ್ರತಿ ವರ್ಷ ಇಷ್ಟು 1 ಲಕ್ಷ ಟ್ರೀನ ನಾವು ಕಟ್ ಮಾಡೋದ್ರಿಂದ ಏನಾಗುತ್ತಂದರೆ ಅಲ್ಲಿ ಡಿಫಾರೆಸ್ಟೇಷನ್ ಆಗ್ತಿದೆ. ಅದನ್ನು ನಿಲ್ಲಿಸೋದಕ್ಕೋಸ್ಕರ ಏನಾಗ್ತಿದೆಯಪ್ಪ ಅಂದರೆ ಈಗ ಕಂಪ್ನೀಸ್ ಆದಂಥ ಅಮೆಝಾನ್ ಇರ್ಬೋದು, ಯುನಿಲಿವರ್ ಇರ್ಬೋದು, ನೆಸ್ಲೆ ಇರ್ಬೋದು, ಅಲಿಬಾಬಾ ಇರ್ಬೋದು, ಮಹೇಂದ್ರ ಇರ್ಬೋದು, ಅವ್ರು ಏನು ಮಾಡ್ತಿದ್ರು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ
$50 billion ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಇದು ಯಾಕಂದ್ರೆ ನಮ್ಮ ಏನು ವಾತಾವರಣ ಇದೆಯಲ್ಲ ಅದನ್ನು ಕಾಪಾಡೋದಕ್ಕೆ. ಇಲ್ಲಿ ನೋಡ್ರಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಲ್ಲೇನು ಡಿಫಾರೆಸ್ಟೇಷನ್ ಆಗಿದ್ದ ಲ್ಯಾಂಡ್ ಇದೆಯಲ್ಲ, ಅದನ್ನ ಈಗ ಏನು ಮಾಡ್ತಿದ್ದಾರೆ ಅಂದರೆ ಅಫಾರೆಸ್ಟೇಷನ್ ಮಾಡ್ತಿದ್ದಾರೆ. ಅಫಾರೆಸ್ಟ್ ಅಂದರೆ ಕಾಡನ್ನು ಬೆಳೆಸೋದಕ್ಕೆ ನಾವೇನಂತೀವಿ ಅಫಾರೆಸ್ಟೇಷನ್ ಅಂತೀವಿ, ಕಾಡನ್ನು ನಾಶ ಮಾಡೋದಕ್ಕೆ ಡಿಫಾರೆಸ್ಟೇಷನ್ ಅಂತೀವಿ. ಈಗ ನೋಡಿರಿ ಜನರನ್ನು ಏನು ಮಾಡೋದಪ್ಪ ಅಂದರೆ, ಈ ಡಿಫಾರೆಸ್ಟೆಡ್ ಲ್ಯಾಂಡ್ ಇದೆಯಲ್ಲ ಅಲ್ಲಿ ಏನು ಮಾಡೋದಂದರೆ ಫಾರೆಸ್ಟನ್ನು ಬೆಳ್ಸಕ್ಕೆ ಬಿಡೋದು, ಅಂದರೆ ಫಾರೆಸ್ಟ್ರಿ ಗಿಡಗಳು ಯಾವುದಿರುತ್ತಲ್ಲ ಅದನ್ನು ಬೆಳೆಸಿ ಅಲ್ಲಿ ಏನು ಮಾಡೋದಂದರೆ ದೊಡ್ಡದು ಮಾಡೋದು. ಸೊ ಈಗ ಒಂದ್ಸರಿ ಬೇರೆನ್ ಲ್ಯಾಂಡ್ ಅಂದರೆ ಎಲ್ಲ ಬರಡು ಭೂಮಿ ಇದ್ದಿದ್ದನ್ನು ನಾವೇನು ಮಾಡಿದ್ವಿ ಅಂದರೆ ಫಾರೆಸ್ಟ್ ಲ್ಯಾಂಡ್ ಮಾಡಿದರೆ ಇಲ್ಲೇನಾಗುತ್ತಪ್ಪ ಅಂದರೆ ಗಿಡಗಳು ಹುಟ್ಟುತ್ತೆ. ಸೊ ಆ ಗಿಡಗಳು ಹುಟ್ಟಿದ್ರ ಜೊತೆಗೆ ಅದೇನಾಗುತ್ತಪ್ಪ ಅಂದರೆ ಕಾರ್ಬನ್ ಸಿಂಕ್ ಆಗುತ್ತೆ. ಸೊ ನೋಡಿರಿ ಕಾರ್ಬನ್ ಸಿಂಕ್ ಅಂದರೆ ಏನಪ್ಪ ಅಂದರೆ ಎಕ್ಸ್ಟ್ರಾ ಕಾರ್ಬನ್ ಏನು ರಿಲೀಸ್ ಆಗುತ್ತಲ್ಲ ಅದನ್ನು ಹೀರ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಇಷ್ಟು ಕಾರ್ಬನನ್ನು ಬಿಡುತ್ತೆ ಅಂತ ಇದ್ದರೆ ಅದನ್ನೆಲ್ಲ ಹೀರ್ಕೊಂಡು ಇನ್ನೂ ಎಕ್ಸ್ಟ್ರಾ ಹೀರ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಸೊ ಇಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಏನು ಮಾಡ್ತಿದೆ ಅಂದರೆ ಈ ಕಾರ್ಬನ್ ಸಿಂಕನ್ನು ಪರ್ಚೇಸ್ ಮಾಡ್ತಿದೆ. ಯಾವ ಥರ ಪರ್ಚೇಸ್ ಮಾಡ್ತಿದೆ ಅಂದರೆ, ಸೊ ನೋಡಿರಿ ಮುಂಚೆ ಏನಾಗಿತ್ತು ಅಂದರೆ ಡಿಫಾರೆಸ್ಟೇಷನ್ ಮಾಡ್ತಾ ಮಾಡ್ತಾ ನಾವು ಟೊಬ್ಯಾಕೋನ ಕಲ್ಟಿವೇಷನ್ ಮಾಡ್ತಿದ್ವಿ. ಈಗ ಇದನ್ನು ನಿಲ್ಲಿಸಿ ಇಲ್ಲಿ ಅಫಾರೆಸ್ಟೇಷನ್ ಮಾಡೋದ್ರಿಂದ ಜನರಿಗೆ ಏನಾಗುತ್ತೆ ಅಂದರೆ ಆ ಟೊಬ್ಯಾಕೋ ಲೀವ್ಸ್ ಮಾರಿದ್ರಕ್ಕಿಂತ ಜಾಸ್ತಿ ದುಡ್ಡು, ಅಂದರೆ ತಂಬಾಕು ಎಲೆಗಳನ್ನು ಮಾರಿದ್ರಕ್ಕಿಂತ ಜಾಸ್ತಿ ದುಡ್ಡು ಯಾವುದಕ್ಕೆ ಬರುತ್ತಪ್ಪ ಅಂದರೆ ಈ ಅಫಾರೆಸ್ಟೇಷನಿಂದ ಬರುತ್ತೆ. ಅಂದರೆ ಇದೇನು ಕಾಡನ್ನು ಜಾಸ್ತಿ ಮಾಡೋದ್ರಿಂದ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಜನರನ್ನು ತಂಬಾಕು ಎಲೆಗಳನ್ನು ಮಾರೋದು ಬಿಟ್ಟು ಫಾರೆಸ್ಟಿ ಅಫಾರೆಸ್ಟೇಷನ್ ಅಂದರೆ ಕಾಡು ಬೆಳೆಸೋದ್ರ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಆಗಲೇ ಈ ಕಾರ್ಬನ್ ಸಿಂಕನ್ನು ಪ್ರೊಡ್ಯೂಸ್ ಪರ್ಚೇಸ್ ಮಾಡ್ತಿದ್ದೆ. ಯಾಕೆ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೇನಪ್ಪ ಅಂದರೆ ನೆಟ್ ಜೀರೋ ಎಮಿಟರ್ ಆಗಬೇಕು ಯಾವುದಕ್ಕೆ, ಕಾರ್ಬನ್ ಡೈಆಕ್ಸೈಡ್ಗೆ. ಹಾಗಾಗಿ ಅವ್ರಿಗೆ ಒಂದಿಷ್ಟು ಏನಪ್ಪ ಅಂದರೆ ಬಾಂಡೇಜಸ್ ಇರುತ್ತೆ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಈ ಥರದ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಒಂದು ಲಾರ್ಜೆಸ್ಟ್ ಸಿಗರೇಟ್ ಕಂಪ್ನಿ ಏನಪ್ಪ ಅಂದರೆ 2016 ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡುತ್ತೆ. ಏನಂದರೆ ಈ ಟೊಬ್ಯಾಕೋ ಕನ್ಸಂಪ್ಷನ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡಬೇಕು ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಿಮಗೆ ಅನಿಸ್ಬೋದು ಸಿಗರೇಟ್ ಪ್ರೊಡ್ಯೂಸ್ ಮಾಡಿದವರೇ ಹೀಗೆ ಅನಿಸಿದ್ರೆ ಹೇಗಪ್ಪ ಅಂತೇಳಿ. ಬಟ್ ಅವ್ರು 2019 ಏನಂದರೆ ಅದ್ರ ಗೋಲ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತಾರೆ ಅಂದರೆ 98% ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಆಮೇಲೆ ಏನು ಮಾಡ್ತಾರೆ ಅಂದರೆ ಸೇಫ್ಲಿ ನಿಕೋಟಿನ್ ಪ್ರಾಡಕ್ಟನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಜೊತೆಗೆ ನೋಡಿರಿ ಇದ್ರ ಜೊತೆಗೆ ಏನಪ್ಪ ಅಂದರೆ ಈ ಎನ್ವೈರ್ಮೆಂಟಲ್ ಕಾಸ್ಟ್ ಇರ್ಬೋದು, ಸೋಷಿಯಲ್ ಕಾಸ್ಟ್ ಇರ್ಬೋದು, ಆಮೇಲೆ ಗವರ್ನೆನ್ಸ್ ಇದೆಲ್ಲ ಕೂಡ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಈ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ಗೆ ಒಂದು ಬಾಂಡಿಂಗ್ ಇದೆ. ಏನಪ್ಪ ಅಂದರೆ ಇಷ್ಟು ನೀವು ಲೆಸ್ ಪ್ರೊಡಕ್ಷನ್ ಅಥವಾ ಇಷ್ಟು ನೀವು ಕಾರ್ಬನ್ ಎಮಿಷನ್ನ ಕಟ್ ಮಾಡಲೇಬೇಕಂತಿದೆ. ಹಾಗಾಗಿ ಅವರು ಯಾವ ಥರ ಅದನ್ನು ಲೆಸ್ ಮಾಡಬೇಕಂತ ಗಮನ ಹರಿಸ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ನಾನು ಆಗಲೇ ಹೇಳ್ದಂಗೆ ಈ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಅಥವಾ ಈ ಸಿಗರೇಟ್ ಕಂಪ್ನೀಸ್ ಏನು ಮಾಡ್ತಿದೆ ಅಂದರೆ ಈ ಸ್ಮೋಕಿಂಗ್ ಇದೆಯಲ್ಲ ಅದನ್ನು ಇನ್ನೂ ಎಷ್ಟು ಲೆಸ್ ಹಾರ್ಮ್ ಮಾಡಬೇಕು ಅಂತ. ನೋಡಿರಿ ಸ್ಮೋಕಿಂಗ್ ಇದೆಯಲ್ಲ ಅದನ್ನು ಇನ್ನೂ ಎಷ್ಟು ಲೆಸ್ ಹಾರ್ಮ್ ಮಾಡಬೇಕು ಅಂತ. ಯಾಕೆ ನಾನು ಲೆಸ್ ಹಾರ್ಮಿಂಗ್ ಹೇಳ್ತಿದ್ದೀನಿ ಅಂದರೆ, ಈಗ ಏನಾಗ್ತಿದೆ ಅಂದರೆ ಹೋದ ವರ್ಷ ಅಂದರೆ 2021 80 million ಪೀಪಲ್ ಅಂದರೆ 80 lakh ಜನ ಏನು ತಿರ್ಕೊಂಡ್ರಲ್ಲ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇದೆಯಲ್ಲ ಅದನ್ನು ಕೂಡ ಕಮ್ಮಿ ಮಾಡಬೇಕು. ಹಾಗಾಗಿ ಲೆಸ್ ಹಾರ್ಮ್ ಸ್ಮೋಕ್ ಅಥವಾ ಲೆಸ್ ಸ್ಮೋಕ್ ಬಂದರೆ ಏನಂದರೆ ಅವ್ರಿಗೆ ಅವ್ರದ್ದೇನು ಕಮಿಟ್ಮೆಂಟ್ ಇರುತ್ತಲ್ಲ ಅದನ್ನು ಕೂಡಿಸ್ದಂಗಾಗುತ್ತೆ. ಜೊತೆಗೆ ಈ ಯಾರು ಯೂಸರ್ಸ್ ಇರ್ತಾರಲ್ಲ ಅವ್ರ ಲೈಫ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಬಾಳಿಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಏನು ಮಾಡಿದ್ದಾರೆ ಅಂದರೆ ಸೇಫ್ ನಿಕೋಟಿನ್ ಡೆಲಿವರಿ ಸಿಸ್ಟಮ್ನ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಕಾರ್ಬನ್ ಎಮಿಷನ್ಸ್ ಕಮ್ಮಿ ಆಗ್ತಿದೆ. ಜೊತೆ ಜೊತೆಗೆ ಪ್ರತಿ ವರ್ಷ ಕ್ಯಾನ್ಸರಿಂದ ಸಾಯೋರು ಇದ್ದಾರಲ್ಲ ಅವರು ಕೂಡ ಏನಪ್ಪ ಅಂದರೆ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಿಗರೇಟ್ ಕಂಪ್ನೀಸ್ ಏನು ಮಾಡ್ತಿದೆ ಅಂದರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದೆ. ಯಾವ ಥರ ರೆಸ್ಪಾನ್ಸಿಬಿಲಿಟಿ ಅಂದರೆ ಲೆಸ್ ಸ್ಮೋಕ್ನ ಪ್ರೊಡ್ಯೂಸ್ ಮಾಡಿ ಅವರ ಗ್ರಾಹಕರ ಜೀವ ಉಳಿಸೋದ್ರ ಜೊತೆಗೆ ವಾತಾವರಣದ ಸುಸ್ಥಿತಿಯನ್ನು ಕಾಪಾಡ್ತಿದೆ ಅಂತ ಈ ಆರ್ಟಿಕಲಲ್ಲಿ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ ಇರೋದು ಯಾವುದ್ರ ಮೇಲೆ ಅಂದರೆ, ಸೊ ನೋಡಿರಿ ಇಂಡಿಯಾಸ್ ಚೇಂಜಿಂಗ್ ಗೋಲ್ ಪೋಸ್ಟ್ ಓವರ್ ಗೋಲ್ ಅಂತ, ಪೋಸ್ಟ್ ಓವರ್ ಗೋಲ್ ಅಂತ. ಸೊ ಈ ಆರ್ಟಿಕಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ, ಸೊ ನೋಡಿರಿ ಮೊನ್ನೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂದರೆ, ನಾವು ಇನ್ಮೇಲೆ ಏನಂದರೆ ಕೋಲ್ ಮೇಲೆ ಡಿಪೆಂಡ್ ಆಗೋದು ಬೇಡ, ನಾವು ಹೆಚ್ಚಿಗೆ ಪ್ರೊಡಕ್ಷನನ್ನು ಏನು ಮಾಡೋಣ ಅಂದರೆ ನ್ಯಾಚುರಲ್ ಗ್ಯಾಸಸ್ ಮೇಲೆ ಮಾಡೋಣ. ಯಾಕಂದರೆ ನಿಮಗೆ ಗೊತ್ತಿದೆ ರೀಸೆಂಟಾಗಿ ನಮ್ಮಲ್ಲಿ ಏನಾಗಿತ್ತು ಅಂದರೆ ಕೋಲ್ ಕ್ರೈಸಿಸ್ ಆಗಿತ್ತು. ಆ ಕೋಲ್ ಕ್ರೈಸಿಸ್ ಆಗಿದ್ದರಿಂದ ಪ್ರತಿ ಎಲ್ಲ ಕಡೆ ಏನಿತ್ತಪ್ಪ ಅಂದರೆ ಪವರ್ ಕಟ್ ಆಗಿತ್ತು. ಸೊ ಹಾಗಾಗಿ ಈಗ ಅವ್ರೇನು ಹೇಳ್ತಿದ್ರು ಅಂದರೆ ನಾವು ಕೋಲಿಂದ ನ್ಯಾಚುರಲ್ ಗ್ಯಾಸ್ಗೆ ಶಿಫ್ಟ್ ಆಗೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಬಟ್ ಏನಾಗ್ತಿದೆಯಪ್ಪ ಅಂದರೆ ನ್ಯಾಚುರಲ್ ಗ್ಯಾಸ್ ರೇಟು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಅದು ಡಿಫಿಕಲ್ಟ್ ಇದೆ. ಜೊತೆಗೆ ನೋಡಿರಿ ನಾವು ಎಷ್ಟು ಪರ್ಸೆಂಟೇಜ್, ಈಗ ನಾವು ಕೋಲನ್ನು ನೋಡೋದಾದರೆ ಯಾವ ಥರ ಕನ್ಸಂಪ್ಷನ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಕೋಲಿಂದ ಎಷ್ಟು ಪರ್ಸೆಂಟೇಜ್ ಅಥವಾ
ಎಂಟೈರ್ ವರ್ಲ್ಡಲ್ಲಿ ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಎಷ್ಟು ಪರ್ಸೆಂಟ್ ಎನರ್ಜಿನ ಅಥವಾ ಕರೆಂಟನ್ನು ಪ್ರೊಡಕ್ಷನ್ ಮಾಡ್ತಾರೆ ಅಂದರೆ 80% ಏನಿದೆಯಲ್ಲ ಅವರ ಎನರ್ಜಿ ರಿಕ್ವೈರ್ಮೆಂಟನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಫಸಾಲ್ ಫ್ಯೂಯಲ್ಸಿಂದನೇ ಮಾಡ್ತಾರೆ. ಅದರೊಳಗೆ ಯಾವ್ಯಾವ ಬರುತ್ತೆ ಅಂದರೆ ಕೋಲ್ ಬರುತ್ತೆ, ನ್ಯಾಚುರಲ್ ಗ್ಯಾಸ್ ಬರುತ್ತೆ, ಮತ್ತು ಆಯಿಲ್ ಬರುತ್ತೆ. ಜೊತೆಗೆ ನೋಡ್ರಿ ಇದರಿಂದ ಏನಾಗ್ತಿದೆ ಅಂದರೆ ಕ್ಲೈಮೇಟ್ ಕ್ರೈಸಿಸ್ ಆಗ್ತಿದೆ, ಮತ್ತೆಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕೂಡ ಜಾಸ್ತಿ ಆಗ್ತಿದೆ. ಇದರಲ್ಲಿ ವರ್ಸ್ಟ್ ಯಾವುದಪ್ಪ ಅಂದರೆ ಕೋಲ್. ಯಾಕಂದರೆ ಕೋಲ್ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ 2 ಪಟ್ಟು ಜಾಸ್ತಿ ಬಿಡುತ್ತೆ ಯಾವುದಕ್ಕಿಂತ ಅಂದರೆ ನ್ಯಾಚುರಲ್ ಗ್ಯಾಸ್ಗಿಂತ 2 ಪಟ್ಟು ಜಾಸ್ತಿ ಬಿಡುತ್ತೆ. ಆಮೇಲೆ ಆಯಿಲ್ಗಿಂತ ಎಷ್ಟು ಜಾಸ್ತಿ ಎಮಿಷನ್ ಮಾಡುತ್ತೆ ಅಂದರೆ 60% ಜಾಸ್ತಿ ಎಮಿಷನ್ ಮಾಡುತ್ತೆ. ಸೊ 1 ಕೆಜಿ ನೀವು ಕೋಲನ್ನು ಬರ್ನ್ ಮಾಡಿದಾಗ, 1 ಕೆಜಿ ನೀವು ಏನಪ್ಪ ಅಂದರೆ ನ್ಯಾಚುರಲ್ ಗ್ಯಾಸ್ನ ಬರ್ನ್ ಮಾಡಿದಾಗ ಅದರ 2 ಪಟ್ಟು ನ್ಯಾಚುರಲ್ ಗ್ಯಾಸ್ 2 ಪಟ್ಟು ಕೋಲ್ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. 60% ಜಾಸ್ತಿ ಆಯಿಲ್ ಅಷ್ಟು ಅದೇನು ಮಾಡುತ್ತಪ್ಪ ಅಂದರೆ ನ್ಯಾಚುರಲ್ ಕಾರ್ಬನ್ ಡೈಆಕ್ಸೈಡ್ನ ಎಮಿಷನ್ ಮಾಡ್ತದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಇಂಡಿಯಾದೊಳಗೆ ನಾವು ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಅಥವಾ ಎಷ್ಟು ಪ್ರೊಡಕ್ಷನ್ ಮಾಡ್ತೀವಪ್ಪ ಅಂದರೆ ಕರೆಂಟನ್ನು 49%. ಸೊ ನೋಡಿರಿ ನಾವು ಇಂಡಿಯಾದಲ್ಲಿ ಎಷ್ಟು ಪವರ್ ಸೆಕ್ಟ್ರಲ್ಲಿ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಅಂದರೆ 49% ಮಾಡ್ತೀವಿ. ಅದು ನಮ್ಮ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಗೆ ಎಷ್ಟು ಅಕೌಂಟ್ ಆಗುತ್ತೆ ಅಂದರೆ 41% ಎಮಿಷನನ್ನು ಬರುತ್ತೆ. ಜೊತೆಗೆ ನಾವು ಕೋಲನ್ನು ಜಾಸ್ತಿ ಬರ್ನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಅಲ್ಲಿ ಅನ್ಬರ್ನ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಇರುತ್ತೆ, ಅದರಿಂದ ಏನಪ್ಪ ಅಂದರೆ ನಮ್ಮ ರೆಸ್ಪಿರೇಟ್ರಿ ಡಿಸೀಸ್ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ನಮ್ಮ ದೇಶದಲ್ಲಿ ಎಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಕೋಲಿಂದ ಅಂದರೆ 2.404 ಲ್ಯಾಕ್ ಮೆಗಾವ್ಯಾಟ್ ಇದೆ. ಸೊ ನೋಡಿರಿ ಕೋಲಿಂದ ನಾವು ಎಷ್ಟು ಇನ್ಸ್ಟಾಲ್ ಮಾಡಿದ್ವಿ ಅಂದರೆ 2.0 ಲ್ಯಾಕ್ ಮೆಗಾವ್ಯಾಟ್ ಕೆಪಾಸಿಟಿನ ಇನ್ಸ್ಟಾಲ್ ಮಾಡಿದ್ವಿ. ಇದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂದರೆ 51.5% ಆಗುತ್ತೆ. ಜೊತೆಗೆ ನೋಡಿರಿ ನಾವು ನ್ಯಾಚುರಲ್ ಗ್ಯಾಸಿಂದ ಎಷ್ಟು ಕೆಪಾಸಿಟಿನ ಇನ್ಸ್ಟಾಲ್ ಮಾಡಿದ್ವಿ ಅಂದರೆ 25,000 ಮೆಗಾವ್ಯಾಟನ್ನು ಮಾತ್ರ ಇನ್ಸ್ಟಾಲ್ ಮಾಡಿದ್ದೀವಿ. ಇದು ಎಷ್ಟಾಗುತ್ತಪ್ಪ ಅಂದರೆ 6.3% ಮಾತ್ರ ಆಗ್ತದೆ. ಇದ್ರ ಜೊತೆಗೆ ನೋಡಿರಿ ರಿನ್ಯೂವೇಬಲ್ ಎನರ್ಜಿಯಿಂದ ನಾವು ಎಷ್ಟು ಪರ್ಸೆಂಟೇಜ್ ಎನರ್ಜಿನ ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ 27%ನ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಇದು ಎಷ್ಟು ಕೆಪಾಸಿಟಿ ಇದೆ ಅಂದರೆ 1.06 ಲ್ಯಾಕ್ ಮೆಗಾವ್ಯಾಟ್ ಕೆಪಾಸಿಟಿ ಇದೆ. ಜೊತೆಗೆ ನೋಡಿರಿ ಈ ಕೋಲ್ ಸ್ಟೇಷನ್ಸ್ ಇದೆಯಲ್ಲ ಪ್ರತಿ ವರ್ಷ ಅಥವಾ ಪೀರಿಯಾಡಿಕಲ್ ಏನಾಗ್ತದೆ ಅಂದರೆ ರಿಟೈರ್ಡ್ ಆಗ್ತಿರುತ್ತೆ, ಮತ್ತು ನಾವೇನು ಮಾಡೋದಂದರೆ ಹೊಸದಾಗಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಸಿಗ್ನಿಫಿಕೆಂಟ್ ಏನಪ್ಪ ಅಂದರೆ ನಾವು ಎಷ್ಟು ಪವರನ್ನು ಆ್ಯಡ್ ಮಾಡಿದ್ವಿ ಅಂದರೆ ಕೋಲ್ ಬೇಸ್ಡಿಂದ ಅಂದರೆ 6,765 ಮೆಗಾವ್ಯಾಟ್ ಪವರ್ನ ಆ್ಯಡ್ ಮಾಡಿದ್ವಿ ಫೈನಾನ್ಷಿಯಲ್ ಇಯರ್ 2020 ಒಳಗೆ. ಬಟ್ ಅದರೊಳಗೆ ಏನಪ್ಪ ಅಂದರೆ 2,335 ಮಾತ್ರ ರಿಟೈರ್ಡ್ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ಮೇಲೆ ಅದು ರಿಟೈರ್ಡ್ ಆಗುತ್ತೆ, ಮತ್ತು ನೀವೇನು ಮಾಡಬೇಕಂದ್ರೆ ಇನ್ಸ್ಟಾಲ್ ಮಾಡಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಈ ಇಂಡಿಯಾ ಕೋಲ್ ಕನ್ಸಂಪ್ಷನ್ ಆಗ್ತಿದೆಯಪ್ಪ ಅಂದರೆ ಜಾಸ್ತಿ ಆಗ್ತಿದೆ ಯಾರ ಪ್ರಕಾರ ಅಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಅಸೋಸಿಯೇಷನ್ ಪ್ರಕಾರ ಎಷ್ಟು ಇನ್ಕ್ರೀಸ್ ಆಗುತ್ತಪ್ಪ ಅಂದರೆ ಎವರೇಜ್ ಆ್ಯನ್ಯುವಲ್ ರೇಟ್ ನೋಡಿರಿ 3.9%ಇಂದ 1.1 ಬಿಲಿಯನ್ ಟನ್ಸಿಗೆ ಇದೇನಾಗುತ್ತಪ್ಪ ಅಂದರೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ನಾವು 2047 ಕೂಡಪ್ಪ ಏನಂದರೆ ಕೋಲಿಂದನೇ ಕರೆಂಟ್ ಜನ್ರೇಟ್ ಮಾಡೇ ಮಾಡ್ತೀವಿ, ಯಾಕಂದರೆ ಅದು ಚೀಪರ್ ವೇ ಆಫ್ ಪ್ರೊಡ್ಯೂಸಿಂಗ್ ಕರೆಂಟ್ ಅಂತ. ಈಗ ನೋಡಿರಿ ಇದೇನಪ್ಪ ಅಂದರೆ ಚೀಪರ್ ವೇ ಆಫ್ ಪ್ರೊಡ್ಯೂಸಿಂಗ್ ಪವರ್ ಅಂತ, ಯಾಕಂದರೆ ನೀವು ನ್ಯಾಚುರಲ್ ಗ್ಯಾಸ್ ಮತ್ತು ಆಯಿಲನ್ನು ನೋಡಿದರೆ ಅದು ಏನಾಗುತ್ತಪ್ಪ ಅಂದರೆ ಕಾರ್ಬನ್ ಎಮಿಷನ್ಸ್ ಕಮ್ಮಿ ಇದ್ದರೂ ಕೂಡಪ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಬಟ್ ಕೋಲಿ ಕನ್ಸಿಡರ್ ಮಾಡಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಇರ್ತದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಹೌ ವಾಸ್ ಈ ವಾರಿಂದ ಇಂಡಿಯಾಗೆ ಯಾವ ಥರ ಡಿಫಿಕಲ್ಟಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ವಾರಿಂದ ನಮಗೆ ಸ್ವಲ್ಪ ಡಿಫಿಕಲ್ಟಿ ಆಗಿದೆ, ಯಾಕಂದರೆ ನಾವು ಇತ್ತೀಚೆಗೆ ಏನು ಮಾಡ್ತಿದ್ವಿ ಅಂದರೆ ಕೋಲ್ನ ಇಂಪೋರ್ಟ್ ಮಾಡ್ಕೋತಿದ್ವಿ. ಬಿಫೋರ್ ವಾರ್ ಏನಾಕಿತ್ತು ಅಂದರೆ ನಮಗೆ ರಷ್ಯಾದಿಂದ ಕೋಲ್ ಸಪ್ಲೈ ಆಗಿತ್ತು, ಹಾಗಾಗಿ ನಮಗೇನಂದರೆ ಅಷ್ಟು ತೊಂದರೆ ಆಗಿರಲಿಲ್ಲ. ಬಟ್ ಮೊನ್ನೆ ಪವರ್ ಹಾಲ್ಟ್ ಆದಾಗ ನಮಗೆ ಗೊತ್ತಾಗಿತ್ತು ವಾರ್ ಎಫೆಕ್ಟ್ ಏನಾಗುತ್ತೆ ಕೋಲಿಂದ ನಿಲ್ಲಿಸಿದ್ದಕ್ಕೆ ಅಂತ. ಜೊತೆಗೆ ನೋಡಿರಿ ಏನು ಹೇಳ್ತಿದ್ದಾರೆ ಅಂದರೆ ಈ ನ್ಯಾಚುರಲ್ ಗ್ಯಾಸ್ದು ಒಂದು ಕನ್ಸಿಡರ್ ಮಾಡಿದಾಗ ಈ ನ್ಯಾಚುರಲ್ ಗ್ಯಾಸ್ ರೇಟ್ ಎಷ್ಟು ಹೆಚ್ಚಿಗೆ ಆಗಿದೆಯಪ್ಪ ಅಂದರೆ ಪ್ರತಿ MMBTUಗೆ 2021 ಏಪ್ರಿಲಲ್ಲಿ ಎಷ್ಟಿತ್ತಪ್ಪ ಅಂದರೆ 500 ರೂಪಾಯಿ ಇದ್ದಿದ್ದು ಈಗ ಎಷ್ಟಾಗಿದೆ ಅಂದರೆ 1,425 ಆಗಿದೆ. ಅಂದರೆ ಆಲ್ಮೋಸ್ಟ್ 300% ರೈಸ್ ಆಗಿದೆ. ಹಾಗಾಗಿ ನ್ಯಾಚುರಲ್ ಗ್ಯಾಸಿಂದ ನಾವು ಕೋಲ್ ಪವರ್ ಜನ್ರೇಷನ್ ಮಾಡೋದೇನಾಗುತ್ತೆ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಈ ಕೋಲ್ಗಿಂತ ಯಾವುದು ಚೀಪರ್ ವೇ ಇದೆಯಪ್ಪ ಪವರ್ ಜನ್ರೇಷನಿಗೆ ಅಂದರೆ ನಿಮಗೆ ಗೊತ್ತಿದೆ ಈ ರಿನ್ಯೂವೇಬಲ್ ಎನರ್ಜಿ ಅಂದರೆ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಇದೇನಪ್ಪ ಅಂದರೆ ತುಂಬ ಚೀಪ್ ಎನರ್ಜಿ ಪ್ರೊಡಕ್ಷನ್. ಯಾಕಂದರೆ ಇದು ಯಾವುದೇ ಥರನಂಥ ಹಾರ್ಮ್ ಇಲ್ಲ. ಈಗ ನೋಡಿರಿ ಸೋಲಾರ್ ರೇಡಿಯೇಷನ್ ಬರುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ವಿಂಡ್ ಗಾಳಿ ಬೀಸಿದಾಗ ವಿಂಡ್ ಪವರ್ ಬರುತ್ತೆ, ಆ ಥರನಾಗಿ ಇದಾಗುತ್ತೆ. ಅದೇ ಥರನಾಗಿ ಗ್ಯಾಸ್ ಪ್ರೈಸ್ ನಾವು ಕಾನ್ಸ್ಟೆಂಟ್ ಆಗಿರಬೇಕಂತ ನೋಡ್ಕೊಂಡ್ವಿ, ಬಟ್ ಅದೇನಂದರೆ ಸ್ಟೇಬಲ್ ಆಗಿ ಇರ್ತಾ ಇಲ್ಲ. ಹಾಗಾಗಿ ನಮ್ಮ ಇನ್ಸ್ಟಾಲ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದರೆ ಗ್ಯಾಸಿಂದ 25,000 ಇದ್ದಿದ್ದು
ನಾವೇನು ಮಾಡಿದ್ವಿ ಈಗ ಅಂದರೆ ಪ್ರೊಡಕ್ಷನ್ ಎಷ್ಟಿದ್ವಿ ಅಂದರೆ 14,000 MW 25,000 ನಾವು ಪ್ರೊಡಕ್ಷನ್ ಮಾಡಿದ್ವಿ. ಬಟ್ ಏನಪ್ಪ ಅಂದರೆ 14,000 MW ಅದೇನಾಗಿದೆ ಅಂದರೆ ಹಾಗೆ ಇದೆ, ಅದನ್ನು ಯಾರೂ ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ಹೈಯರ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಅದು ಫೈನಾನ್ಷಿಯಲಿ ಏನಾಗುತ್ತೆ ಅಂದರೆ ಅನ್ವಯಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನಾನು ಹೇಳ್ದಂಗೆ ಆಗಲೇ ಕೋಲ್ಕ್ಕಿಂತ ಯಾವುದು ಚೀಪರ್ ವೇ ಆಫ್ ಪ್ರೊಡಕ್ಷನ್ ಅಂದರೆ ವಿಂಡ್ ಮತ್ತು ಸನ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಸ್ಟೋರೇಜ್ ಟೆಕ್ನಾಲಜಿ ಇದೆಯಲ್ಲ ಇದಿನ್ನೂ ಮೆಚೂರ್ ಆಗಿಲ್ಲ. ಸೊ ಅದರಿಂದ ನಮ್ಗೆ ಏನಪ್ಪ ಅಂದರೆ ರಿನ್ಯೂವೆಬಲ್ ಎನರ್ಜಿ ಮೇಲೆ ನಾವು ಡಿಪೆಂಡ್ ಆಗೋಕ್ಕೆ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈಸ್ ದೇರ್ ಅ ಕೋಲ್ ಅವೈಲೆಬಿಲಿಟಿ ಕ್ರೈಸಿಸ್ ಈಸ್ ಎಕ್ಸರ್ಬಿಟಿಂಗ್ ಅವರ್ ಪ್ರಾಬ್ಲಮ್ಸ್ ಅಂತ. ಅಂದರೆ ಕೋಲ್ ಅವೈಲೆಬಿಲಿಟಿ ಕ್ರೈಸಿಸ್ ಆದರೆ ನಮ್ಗೆ ಇನ್ನೂ ಕೂಡ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಪ್ಯಾಂಡಮಿಕಲ್ಲಿ ಏನಾಗಿತ್ತಪ್ಪ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿದ್ವಿ, ಆವಾಗ ಎನರ್ಜಿ ಕನ್ಸಮ್ಷನ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಆಗಿತ್ತು. ಸೊ ಆವಾಗ ನಮಗೆ ಯಾವುದೇ ಥರನಾದಂಥ ತೊಂದರೆ ಆಗಿರಲಿಲ್ಲ, ಯಾಕಂದರೆ ಕೋಲ್ ಬರ್ತಾ ಇತ್ತು, ಪ್ರೊಡಕ್ಷನ್ ನಡೀತಾ ಇತ್ತು. ಬಟ್ ಮೊನ್ನೆ ವಾರ್ ನಡೆದಾಗಿಂದ ನಮಗೇನಂದರೆ ಪ್ರೊಡಕ್ಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಪವರ್ ಮಿನಿಸ್ಟ್ರಿ ಏನು ಹೇಳ್ತಿದ್ದಾರೆ ಅಂದರೆ ಬೇರೆ ಬೇರೆ ಸ್ಟೇಟವ್ರಿಗೆ ಹೇಳ್ತಿದ್ದಾರೆ ಏನಂದರೆ ನೀವು ಹೊರಗಡೆಯಿಂದ ಏನು ಮಾಡಿರಿ ಅಂದರೆ ಇಂಪೋರ್ಟ್ ಪಾಲಿಸೀಸ್ನ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ. ಈಗ ನೋಡಿರಿ, ನಾವೇನು ಮಾಡ್ತಿದ್ವಿ ಅಂದರೆ ಇಂಪೋರ್ಟ್ ಮಾಡ್ಕೋತಿದ್ವಿ ಕೋಲಲ್ಲ, ಅದಕ್ಕೆ ಸ್ಟೇಟಿಗೆ ಅವ್ರೇನು ಅಡ್ವೈಸ್ ಕೊಡ್ತಿದ್ದಾರೆ ಅಂದರೆ ನೀವು ಒಂದು ಇಂಪೋರ್ಟಲ್ಲಿ ಭಾಗವಹಿಸ್ರಿ, ನಿಮಗೆ ಯಾವ ದೇಶದಿಂದ ಬೇಕಲ್ಲ ಆ ದೇಶದಿಂದ ಇಂಪೋರ್ಟ್ ಮಾಡ್ಕೊರಿ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಫಸ್ಟ್ ಟೈಮ್ ನಾವು ಯಾವಾಗ ಕೋಲ್ನ ಇಂಪೋರ್ಟ್ ಮಾಡ್ಕೊಂಡ್ವಿ ಅಂದರೆ ಹೊರದೇಶದಿಂದ, ಅಂದರೆ 2015 ಇದನ್ನು ಇಂಪೋರ್ಟ್ ಮಾಡ್ಕೊಂಡ್ವಿ. 2015 ಫಸ್ಟ್ ನಾವೇನಪ್ಪ ಅಂದರೆ ಹೊರದೇಶದಿಂದ ಕೋಲನ್ನು ಇಂಪೋರ್ಟ್ ಮಾಡ್ಕೊಂಡ್ವಿ. ಇದು ಯಾಕೆ ಇಂಪೋರ್ಟ್ ಮಾಡ್ಕೊಂಡ್ವಿ ಅಂದರೆ ರಿಪೀಟ್ ಪವರ್ ಕ್ರೈಸಿಸ್ ಆಗಿತ್ತಲ್ಲ, ಅದನ್ನು ನಿಲ್ಲಿಸೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಈ ಥರನಾಗಿ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಾ ಹೋದ್ವಿ. ಜೊತೆಗೆ ನೋಡಿರಿ, ಕೋಲ್ ಶಾರ್ಟೇಜ್ ಹೇಳ್ತಾ ಹೋಗ್ತಾರೆ. ಕೋಲ್ ಶಾರ್ಟೇಜ್ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಮಿಲಿಯನ್ ಟನ್ ಕಮ್ಮಿ ಇದೆ ಅಂದರೆ ಇಂಟರ್ನಲ್ ಪವರ್ ಮಿನಿಸ್ಟ್ರಿ ಪ್ರಕಾರ ಈ ಸರಿ ನಮಗೆ ಎಷ್ಟು ಕಮ್ಮಿ ಆಗಿದೆ ಅಂದರೆ ಸೆಪ್ಟೆಂಬರ್ ಕ್ವಾರ್ಟರಲ್ಲಿ 42.5 million tons ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೇನಾಗುತ್ತೆ ಅಂದರೆ 15% ಹೈಯರ್, ಅಂದರೆ ನಾವೇನು ಮೊದಲು ಅಂದ್ಕೊಂಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಡೊಮೆಸ್ಟಿಕಲ್ ಸಪ್ಲೈ ಎಷ್ಟು ಹೆಚ್ಚಿಗೆ ಆಗಿದೆ ಅಂದರೆ 154 million tons ಜಾಸ್ತಿ ಆಗಿದೆ. ಬಟ್ ರಿಕ್ವೈರ್ಮೆಂಟ್ ಎಷ್ಟಿದೆಯಪ್ಪ ಅಂದರೆ 197.3 million tons ಇದೆ. ಹಾಗಾಗಿ ಎಷ್ಟು ಕಮ್ಮಿ ಆಗುತ್ತೆ ಅಂದರೆ 42.5 million tons ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಕೋಲ್ ಪಾಲಿಸೀಸಲ್ಲಿ ಇಂಪೋರ್ಟಿಂಗನ್ನು ಕೂಡ ಮಾಡ್ಕೋತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ಅಂದರೆ ಇದು ಬರೆದಂಥವರು ಪ್ರಿಯದರ್ಶಿನಿ ಸಿಂಗ್ ಅಂತೇಳಿ. ಇವರೇನು ಹೇಳ್ತಿದ್ದಾರಪ್ಪ ಅಂದರೆ ಎಡಿಟೋರಿಯಲಲ್ಲಿ, ನೀಡೆಡ್ ಎಜುಕೇಷನ್ ಡಾಟಾ ದ್ಯಾಟ್ ಎಂಗೇಜಸ್ ಪುವರ್ ಪೇರೆಂಟ್ ಅಂತ. ಸೊ ನೋಡಿರಿ, ಇವ್ರ ಪ್ರಕಾರ ಏನಪ್ಪ ಅಂದರೆ ಈಗ ಏನಾಗ್ತಿದೆ ಅಂದರೆ ಡಾಟಾ ಯಾರು ರಿಲೀಸ್ ಮಾಡ್ತಾರೆ ಅಂದರೆ ನ್ಯಾಷನಲ್ ಲೆವೆಲ್ಲು ಮತ್ತು ಸ್ಟೇಟ್ ಲೆವೆಲ್ಲಿಗೆ ರಿಲೀಸ್ ಮಾಡ್ತಾರೆ. ಬಟ್ ಪುವರ್ ಪೇರೆಂಟ್ಸ್ ಇದ್ರ ಮೇಲೆ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಕನ್ಸರ್ನ್ಸ್ ತೋರಲ್ಲ. ಸೊ ಪುವರ್ ಪೇರೆಂಟ್ಸಿಗೆ ಏನು ಬೇಕಂದರೆ, ಅಂದರೆ ಬಡವರು ಇರೋವಂಥ ತಂದೆ ತಾಯಿಗಳು ಏನು ಬೇಕಂದರೆ ಅವ್ರ ಮಗ ಚೆನ್ನಾಗಿ ಇಂಗ್ಲೀಷ್ ಓದಬೇಕು, ಮಗ ಅಥವಾ ಮಗಳು ಇಂಗ್ಲೀಷ್ ಓದಬೇಕು, ಒಳ್ಳೆ ಜಾಬ್ ತೊಗೋಬೇಕು, ಜೊತೆಗೆ ಒಳ್ಳೆ ಎಜುಕೇಷನ್ ಆಗಬೇಕು, ಮತ್ತು ಹೈ ಸ್ಯಾಲ್ರಿ ಬರಬೇಕು, ಇಷ್ಟೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅಲ್ಲೇನಂದರೆ ಅವ್ರ ಸ್ಕೂಲ್ ಪಾರ್ಟಿಸಿಪೇಷನ್ ಏನಿರುತ್ತಲ್ಲ ಅದು ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿರಿ, ಒಂದು ಸ್ಕೂಲ್ ಚೆನ್ನಾಗಿ ರನ್ ಆಗಬೇಕಂದ್ರೆ ಅಲ್ಲೇನಾಗಬೇಕಪ್ಪ ಅಂದರೆ ಪೇರೆಂಟ್ ಟೀಚರ್ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೌರ್ಮೆಂಟ್ ಸ್ಕೂಲ್ಸ್ ತೊಗೊಂಡ್ರೆ, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಏನಪ್ಪ ಅಂದರೆ ಯಾವುದೇ ಥರನಾದಂಥ ಆರ್ಡ್ರ್ ಇರಲ್ಲ, ಅಂದರೆ ಅಲ್ಲಿ ವ್ಯವಸ್ಥೆ ಏನಾಗಿ ಇರುತ್ತಂದರೆ ಸರಿಯಾಗಿರಲ್ಲ, ಅವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಲ್ಲೇನಾಗಬೇಕಂದ್ರೆ ಲೋಕಲ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆದಾಗ ಆ ವ್ಯವಸ್ಥೆ ಕೂಡ ಏನಪ್ಪ ಅಂದರೆ ತುಂಬ ಸುಧಾರಣೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಅವರು ಕೇಸ್ ಸ್ಟಡಿ ಯಾವುದಕ್ಕೆ ಮಾಡಿದ್ದಾರೆ ಅಂದರೆ ರಾಜಸ್ಥಾನಿಗೆ ಮಾಡಿದರೆ. ಸೊ ಇದು ರಾಜಸ್ಥಾನಿಗೆ ಮಾಡಿದ್ರೆ ಅಂದರೆ ಪ್ರತಿಯೊಂದು ಸ್ಟೇಟಿಗೂ ಅಪ್ಲೈ ಆಗುತ್ತೆ, ಯಾಕಂದರೆ ಎಲ್ಲ ಇಂಡಿಯನ್ ಸ್ಟೇಟು ಏನಪ್ಪ ಅಂದರೆ ರಾಜಸ್ಥಾನಕ್ಕಿಂತ ಡಿಫ್ರೆಂಟ್ ಇಲ್ಲ, ಎಲ್ಲ ಒಂದೇ ಥರನಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಏನಂದರೆ ಆಲ್ ಓವರ್ ಇಂಡಿಯಾ ಇಟ್ಸ್ ನಾರ್ಮಲ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇವರು ಎರಡು ರಿಪೋರ್ಟ್ನ ಇಲ್ಲಿ ಇಡ್ತಾರೆ. ಆ್ಯನ್ಯುವಲ್ ಸ್ಟೇಟಸ್ ಎಜುಕೇಷನ್ ರಿಪೋರ್ಟು ರಿಲೀಸ್ ಮಾಡುತ್ತಲ್ಲ ಅದನ್ನೊಂದು, ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರೈನಿಂಗ್. ಇವರು ಏನು ಮಾಡ್ತಾರೆ ಅಂದರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆನ ರಿಲೀಸ್ ಮಾಡ್ತಾರೆ. ಅದೇ ಥರನಾಗಿ ಪ್ರಥಮ್ ಅನ್ನುವಂಥ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂದರೆ ಎನ್ ಜಿ ಒ ಏನು ಮಾಡುತ್ತೆ ಅಂದರೆ ಆ್ಯನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಈ ರಿಪೋರ್ಟ್ ಪ್ರಕಾರ ನೋಡಿರಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಆ್ಯನ್ಯುವಲ್ ಸ್ಟೇಟಸ್ ಎಜುಕೇಷನ್ ರಿಪೋರ್ಟ್ ಪ್ರಕಾರ ಏನಂದರೆ ರಾಜಸ್ಥಾನ ಏನಿತ್ತಪ್ಪ ಅಂದರೆ 2017 ಒನ್ ಆಫ್ ದಿ ವರ್ಸ್ಟ್ ಲೆವೆಲ್ ಕಂಟ್ರೀಸ್, ಅಂದರೆ ವರ್ಸ್ಟ್ ಎಜುಕೇಟಿಂಗ್ ಸ್ಟೇಟ್ ಅಂತ ಹೇಳಿದರು. ಅದೇ NCERT ಪ್ರಕಾರ ಏನಾಗಿತ್ತು ಅಂದರೆ ಅದೇ ಒನ್ ಆಫ್ ದಿ ಟಾಪ್ ಪರ್ಫಾರ್ಮರ್ ಕಂಟ್ರೀಸ್ ಅಂತ ಸ್ಟೇಟ್ ಅಂತ ಆಗಿತ್ತು. ಅಂದರೆ ಈ ASER ಏನು ಹೇಳ್ತಿದೆ ಅಂದರೆ ನಿಮಗೆ ಈ ರಾಜಸ್ಥಾನ ಇದೆಯಲ್ಲ ಇದು ಲೆಸ್
ಅಕ್ಯಾಡೆಮಿಕ್ ಸ್ಟೇಟ್ ಅಂತ. ಅಂದರೆ ಇಲ್ಲೇನು ಎಜುಕೇಷನ್ ಇದೆಯಲ್ಲ ಅದು ವರ್ಸ್ಟ್ ಕ್ವಾಲಿಟಿ ಒಳಗಿದೆ ಅಂತ ಅದು ಹೇಳಿದರೆ, ಅದೇ ಥರ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಏನು ಹೇಳಿತ್ತಪ್ಪ ಅಂದರೆ, ರಾಜಸ್ಥಾನ ವಾಸ್ ಅಮಂಗ್ ದ ಟಾಪ್ ಪರ್ಫಾರ್ಮರ್, ಈ ಎಜುಕೇಷನ್ ಒಳಗೆ ಅದು ಟಾಪ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಗೌರ್ಮೆಂಟ್ ಸರ್ವೆ ಚೆನ್ನಾಗಿದೆಯೋ ಅಥವಾ ಪ್ರೈವೇಟ್ ಚೆನ್ನಾಗಿದೆ ಅಂತ ಅವರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಯಾಕೆ ಈ ವೇರಿಯೇಷನ್ ಬರ್ತಿದೆ? ಗೌರ್ಮೆಂಟಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂದರೆ ಅದು ಬೆಸ್ಟ್ ಇದ್ದರೆ, ಪ್ರೈವೇಟಲ್ಲಿ ವರ್ಸ್ಟ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಪಬ್ಲಿಕ್ ರಿಪೋರ್ಟ್ ಆನ್ ಬೇಸಿಕ್ ಎಜುಕೇಷನ್ ಪ್ರೋಬ್ ಅನ್ನೋದು 1990 ಸ್ಟೇಟ್ ಆಯಿತು. ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಈ ರಿಪೋರ್ಟಲ್ಲಿ ವೆರಿ ಪ್ಯೂರ್ ಸ್ಟೇಟ್ ಆಫ್ ಗೌರ್ಮೆಂಟ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಶಾಕಿಂಗ್ ಎಜುಕೇಷನಲ್ ಕಮ್ಯುನಿಟಿ ಇನ್ ಇಂಡಿಯಾ. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಈ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಅದು ತುಂಬ ವರ್ಸ್ಟ್ ಆಗಿದೆ, ಇದರಿಂದ ಏನಪ್ಪ ಅಂದರೆ ಮಕ್ಕಳ ಎಜುಕೇಷನ್ಗೆ ತುಂಬ ಎಫೆಕ್ಟ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡಿರಿ, ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಸ್ಕೂಲ್ ಎಜುಕೇಷನ್ ಯಾವ ಥರ ಇರಬೇಕು, ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅವರು ಒಂದು ಏನಪ್ಪ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಲೋಕಲ್ ಕಮ್ಯುನಿಟಿ ಒಳಗೆ ಏನು ನೀಡ್ ಇರುತ್ತಲ್ಲ ಅದ್ರ ಪ್ರಕಾರ ಎಜುಕೇಷನ್ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಲೋಕಲ್ ಕಮ್ಯುನಿಟಿ ಒಳಗೆ ಏನು ನೀಡ್ ಇರುತ್ತಲ್ಲ ಅದ್ರ ಪ್ರಕಾರ ಏನಾಗುತ್ತಪ್ಪ ಅಂದರೆ ಎಜುಕೇಷನ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಲೋಕಲ್ ಕಮ್ಯುನಿಟಿ ಏನಪ್ಪ ಅಂದರೆ, ಜಾಬ್ ಬೇಸ್ಡ್ ಇದ್ದರೆ ಜಾಬ್ ಬೇಸ್ಡ್ ಎಜುಕೇಷನ್ ಸಿಗುತ್ತೆ. ಅವ್ರಿಗೆ ಏನಪ್ಪ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬೇಕಾದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೇಲೆ ಹೋಗುತ್ತೆ. ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿರ್ಬೇಕಂದ್ರೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಲೋಕಲ್ ನೀಡ್ಸ್ ಮೇಲೆ ಏನಾಗುತ್ತಪ್ಪ ಅಂದರೆ ಎಜುಕೇಷನ್ ಹೋಗುತ್ತೆ. ಇದಕ್ಕೆ ಏನಾಗಬೇಕಂದ್ರೆ ಲೋಕಲ್ ಲೀಡರ್ಸ್ ಯಾರು ಇರ್ತಾರಲ್ಲ ಅವ್ರೇನು ಮಾಡಬೇಕಂದ್ರೆ ಪಾರ್ಟಿಸಿಪೇಷನ್ ಮಾಡಬೇಕು. ಅದ್ರ ಜೊತೆ ಜೊತೆಗೆ ಯಾರು ಮಕ್ಕಳು ಬಡ ಮಕ್ಕಳ ಪೇರೆಂಟ್ಸ್ ಇದಾರಲ್ಲ ಅವರು ಕೂಡ ಪಾರ್ಟಿಸಿಪೇಷನ್ ಮಾಡಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಅವ್ರು ಏನು ಹೇಳ್ತಾರಂದರೆ, ಈಗ ನೋಡಿರಿ ಪಂಚಾಯತ್ ಸ್ಕೂಲಲ್ಲಿ ಏನಾಗುತ್ತೆ ಅಂದರೆ, ಹೊರಗಡೆಯಿಂದ ಜನ ಬಂದಿರ್ತಾರೆ, ಅವರಲ್ಲಿ ಏನು ನಾವು ಕಾಳಜಿ ವಹಿಸ್ತೀವಪ್ಪ ಅಂದರೆ ಅವ್ರಿಗೆ ಚೆನ್ನಾಗಿ ಶಿಕ್ಷಣ ಸಿಗ್ತಿದೆ ಅಂತ ನೋಡ್ಕೋತೀವಿ. ಅದ್ರ ಜೊತೆ ಜೊತೆಗೆ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಹೆಚ್ಚು ಹೆಚ್ಚು ಭಾಷೆನ ಕೂಡ ಕಲಿಸ್ಕೊಡೋಕೆ ನೋಡ್ತೀವಿ. ಬಟ್ ಇಲ್ಲೇನಾಗ್ತಿದೆ ಅಂದರೆ, ಈ ಲೋಕಲಿ ಪಾರ್ಟಿಸಿಪೇಷನ್ ಇಲ್ಲದೆ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ, ನ್ಯಾಷನಲ್ ಡಾಟಾ ನೋಡೋದ್ರಿಂದ ಆ ಸ್ಕೂಲಲ್ಲಿ ಏನು ಆಡಳಿತ ಇದೆಯಲ್ಲ ಅದು ಚೆನ್ನಾಗಿ ನಡೀತಿಲ್ಲ. ಅದಕ್ಕೋಸ್ಕರ ಏನಾಗಿರ್ಬೇಕಪ್ಪ ಅಂದರೆ, ಪ್ರತಿ ಒಂದು 15 ದಿನಕ್ಕೊಮ್ಮೆ ಅಥವಾ ಪ್ರತಿ ವಾರಕ್ಕೊಮ್ಮೆ ಏನಾಗಬೇಕಂದ್ರೆ ಪೇರೆಂಟ್ಸ್ ಮೀಟಿಂಗ್ ಆಗಬೇಕು. ಆವಾಗ ಅವ್ರು ಏನು ಮಾಡಬೇಕಂದ್ರೆ ಅನಲೈಸ್ ಮಾಡಬೇಕು. ಸೊ ನಮ್ಮ ಪೇರೆಂಟ್ಸ್ ಏನು ಮಾಡ್ತಿದ್ದಾರಂದರೆ, ಆಗಲೇ ಹೇಳ್ದಂಗೆ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಓದೋಕ್ಕೆ ಬಂದರೆ ಸಾಕು, ಒಂದು ಒಳ್ಳೆ ಜಾಬ್ ತೊಗೊಂಡ್ರೆ ಸಾಕು, ಅವ್ರಿಗೇನಪ್ಪ ಅಂದರೆ ಸ್ಕೂಲ್ ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಏನಂದರೆ, ಅವ್ರೇನು ಮಿಸ್ ಮಾಡ್ತಿದ್ದಾರೆ ಅಂದರೆ, ಎಲಿಮೆಂಟ್ರಿ ಎಜುಕೇಷನಲ್ಲಿ ಏನು ಇಂಪಾರ್ಟೆಂಟ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅಥವಾ ವೇ ಆಫ್ ಬಿಹೇವಿಂಗ್ ಇರ್ಬೋದು, ಇದೆಲ್ಲ ಮಿಸ್ ಮಾಡ್ತಿದ್ದಾರೆ. ಅದನ್ನು ಜಾಸ್ತಿ ಮಾಡಬೇಕಾದ್ರೆ ಯಾರು ಪಾರ್ಟಿಸಿಪೇಷನ್ ಇರಬೇಕಪ್ಪ ಅಂತ ಹೇಳ್ತಿದ್ದಾರೆ ಅಂದರೆ, ಪೇರೆಂಟ್ಸ್ ಪಾರ್ಟಿಸಿಪೇಷನ್ ಇರಬೇಕಂತ ಹೇಳ್ತಿದ್ದಾರೆ. ಸೊ ಇದು ಆರ್ಟಿಕಲ್ ಮೇನ್ಲಿ ಏನಪ್ಪ ಅಂದರೆ, ಸ್ಕೂಲ್ ಎಜುಕೇಷನಲ್ಲಿ ಪೇರೆಂಟ್ ಯಾವ ಥರ ಪಾರ್ಟಿಸಿಪೇಟ್ ಮಾಡಿದರೆ ಇನ್ನೂ ಸ್ಕೂಲ್ ಎಜುಕೇಷನ್ ಚೆನ್ನಾಗಿ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ, ಡಸ್ ಸ್ಟೇಟ್ ಕ್ರಾಫ್ಟ್ ಮೀಟ್ಸ್ ಇಟ್ಸ್ ಇಂಡಿಯಾಸ್ ಚಾಲೆಂಜಸ್ ಅಂತ ಇದೆ. ಸೊ ನೋಡಿರಿ, ಇದನ್ನು ಬರೆದವರು ಯಾರಂದರೆ, ಎಂ ಕೆ ನಾರಾಯಣ್ ಅಂತ. ಸೊ ಎಂ ಕೆ ನಾರಾಯಣ್ ಏನಿದ್ರು ಅಂದರೆ, ಇವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದರು, ಜೊತೆಗೆ ಇವರೇನಿದ್ರಪ್ಪ ಅಂದರೆ ಫಾರ್ಮರ್ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಇದ್ದರು, ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಕೂಡ ಇದ್ದರು, ಆಮೇಲೆ ವೆಸ್ಟ್ ಬೆಂಗಾಲ್ದು ಫಾರ್ಮರ್ ಗವರ್ನರ್ ಇದ್ದರು. ಇವರೇನು ಹೇಳ್ತಿದ್ದಾರೆ ಅಂದರೆ, ನಾವೇನು ಮಾಡ್ತಿದ್ವಿ ಅಂದರೆ, ಇಂಡಿಯಾದಲ್ಲಿ ಈಗ ಹೆವಿಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ, ಸೆಕ್ಯೂರಿಟಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ನೋಡಿರಿ, ಸೆಕ್ಯೂರಿಟಿ ಮೇಲೆ ಏನಾಗಿದ್ದೀವಿ ಅಂದರೆ, ನಾವು ಹೆವಿಲಿ ಡಿಪೆಂಡ್ ಇದ್ದೀವಿ. ಇವ್ರೇನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಸೆಕ್ಯೂರಿಟಿಗೆ ಏನಪ್ಪ ಅಂದರೆ ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮಗೆ ಗೊತ್ತು, ಮುಂಬೈ ಅಟ್ಯಾಕ್ ಆದಾಗ ಪೊಲೀಸ್ ಸೆಕ್ಯೂರಿಟಿ ಮಾತ್ರ ಇತ್ತು, ಬಟ್ ಟೆರರಿಸ್ಟ್ ಬಂದಾಗ ಅವ್ರ ಹತ್ರ ಏನಿತ್ತಪ್ಪ ಅಂದರೆ AK-47s ಗನ್ ಇತ್ತು, ನಮ್ಮ ಪೊಲೀಸ್ರ ಹತ್ರ ಏನಿತ್ತಪ್ಪ ಅಂದರೆ ಬರೀ ಲಾಠೀಸ್ ಇತ್ತು. ಇದರಿಂದ ಅವರು ಫೈಟ್ ಮಾಡೋಕ್ಕೆ ಇಂಪಾಸಿಬಲ್, ಯಾಕಂದರೆ ಇದು ಆಟೋಮೆಟಿಕ್ ಗನ್, ಒಂದು ಟ್ರಿಗರ್ ಮಾಡಿದರೆ ಸಾಕು ಇಲ್ಲಿ ಇದ್ದವಂಥರೆಲ್ಲ ಸತ್ತುಬಿಡ್ತಾರೆ. ಹಾಗಾಗಿ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಈ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆಯಲ್ಲ ಇಂಡಿಯಾದಲ್ಲಿ, ಇಂಟರ್ನಲ್ ಸೆಕ್ಯೂರಿಟಿ, ಸ್ಪೆಷಲಿ ಇಂಟರ್ನಲ್ ಸೆಕ್ಯೂರಿಟಿ, ಅದೇನಾಗಬೇಕಂದ್ರೆ ಸ್ಟೇಟ್ ಕ್ರಾಫ್ಟ್ ಆಗಬೇಕಂದ್ರೆ ಸ್ಟೇಟ್ ಅವರು ನೀಟಾಗಿ ಡಿಸೈನ್ಸ್ನ ಮಾಡಬೇಕು. ಯಾವ ಥರ ಪಾಲಿಸೀಸ್ ಫಾರ್ಮುಲೇಟ್ ಮಾಡಿದರೆ, ಪಾಲಿಸೀಸ್ನ ಫಾರ್ಮುಲೇಟ್ ಮಾಡಿದರೆ ನಿಮಗೆ ಈ ಸೆಕ್ಯೂರಿಟಿ ಅಲರ್ಟ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಅವ್ರೇನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ವೈಲೆನ್ಸ್ ಆದರೆ ನಾವು ಇಮಿಡಿಯೇಟಾಗಿ ಏನು ಮಾಡ್ತೀವಪ್ಪ ಅಂದರೆ, ಒಂದು ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ಅಲ್ಲಿ ನಿಯೋಜನೆ ಮಾಡ್ತೀವಿ. ಅದೇನಾಗುತ್ತೆ ಅಂದರೆ, ಶಾರ್ಟ್ ಟರ್ಮ್ ಅದನ್ನು ಸಾಲ್ವ್ ಮಾಡುತ್ತೆ. ಶಾರ್ಟ್ ಟರ್ಮಲ್ಲಿ ಏನು ಪೀಸ್ ಬೇಕಾಗಿರುತ್ತಲ್ಲ ಅದು ಸಾಲ್ವ್ ಮಾಡುತ್ತೆ, ಬಟ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಒಂದು ಕಮ್ಯುನಲ್ ರಿಯೋಟ್ ಆಯಿತು ಅಂತ ಇಟ್ಕೊರಿ, ಧಾರ್ಮಿಕ ದಂಗೆಗಳಾಯ್ತು ಅಂತ ಇಟ್ಕೊರಿ. ಈ ಧಾರ್ಮಿಕ ದಂಗೆಗಳಾದಾಗ ನಾವೇನು ಮಾಡ್ತೀವಿ ಅಂದರೆ, ಹೆಚ್ಚುವರಿ ಪೊಲೀಸ್ ಪಡೆಗಳನ್ನು ನಿಯೋಜಿಸಿ ಅಲ್ಲಿರುವಂಥ ದಂಗೆನ ಕಮ್ಮಿ ಮಾಡಿಬಿಡ್ತೀವಿ. ಇದೇನಾಗುತ್ತೆ ಅಂದರೆ ಟೆಂಪ್ರವರಿ ಸೊಲ್ಯೂಷನ್ ಆಗುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಇನ್ನೊಂದು ಸರಿ ಅಲ್ಲಿ ಏನಾಗ್ಬೋದಪ್ಪ ಅಂದರೆ, ಧಾರ್ಮಿಕ ದಂಗೆಗಳಾಗ್ಬೋದು, ಬಟ್ ಅದನ್ನು ಯಾವ ಥರ ನಿಲ್ಲಿಸ್ತೀರಿ ಅಂತ ಅವರು ಕೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸ್ಟೇಟ್ ಗೌರ್ಮೆಂಟ್ ಏನಿದೆ ಅಥವಾ ನ್ಯಾಷನಲ್ ಗೌರ್ಮೆಂಟ್ ಏನಿದೆ, ಅವ್ರೇನು ಮಾಡಬೇಕಂದ್ರೆ ಪಾಲಿಸೀಸ್ನ ಫಾರ್ಮ್ ಮಾಡಬೇಕು. ಯಾವ ಥರ ಪಾಲಿಸೀಸ್ನ ಫಾರ್ಮ್ ಮಾಡಬೇಕಂದ್ರೆ,
ಸೆಕ್ಯೂರಿಟೀಸ್ ಜೊತೆ ಜೊತೆಗೆ ನಾವೇನಪ್ಪ ಅಂದರೆ ಜನರ ನಂಬಿಕೆ ವಿಶ್ವಾಸನ ಗಳಿಸ್ಬೇಕು, ಆವಾಗ ಮಾತ್ರ ಏನಂದರೆ ನಮ್ಮಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಉಳಿಯುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೆ ಅವರು ಎಕ್ಸಾಂಪಲ್ ಕೊಟ್ಟಿದ್ದು ಯಾವ್ಯಾವುದಪ್ಪ ಅಂದರೆ ನೋಡ್ರಿ, ಜಮ್ಮು ಆ್ಯಂಡ್ ಕಾಶ್ಮೀರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದಾದಮೇಲೆ ನಕ್ಸಲೈಟ್ಸ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಥವಾ ಕಮ್ಯುನಿಸ್ಟ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದಾದಮೇಲೆ ಅಸ್ಸಾಂ ಇದೆ, ಆಮೇಲೆ ಯಾವುದ್ರ ಬಗ್ಗೆ ಕೊಟ್ಟಿದ್ದಾರಪ್ಪ ಅಂದರೆ ನಾಗಾಲ್ಯಾಂಡಲ್ಲಿ ನಾಗಾ ಮೂಮೆಂಟ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆಮೇಲೆ ಎಲ್ ಟಿ ಟಿ ಬಗ್ಗೆ ಕೊಟ್ಟ ಇಲ್ಲಿ ಏನಂದರೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಅವರು ಜಮ್ಮು ಮತ್ತು ಕಾಶ್ಮೀರ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ನಾವು ಆರ್ಟಿಕಲ್ 370 ರಿಮೂವ್ ಮಾಡಿದ್ಮೇಲೆ ಅಲ್ಲಿ ಏನು ಮಾಡಿದ್ವಿ ಅಂದರೆ ಹೆವಿ ಏನು ಮಾಡಿದ್ವಪ್ಪ ಅಂದರೆ ಅಲ್ಲಿ ಆರ್ಮಿ ಡಿಪ್ಲಾಯ್ಮೆಂಟ್ ಮಾಡಿದ್ವಿ. ಇದರಿಂದ ಏನಂದರೆ ಜನರಿಗೆ ರಿಸ್ಟ್ರಿಕ್ಷನ್ಸ್ ಆಯಿತು, ಜನರು ಏನು ಮಾಡಿದ್ರು ಅಂದರೆ ಪ್ರತಿರೋಧನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ನಾವೇನು ಮಾಡಲಿಲ್ಲ ಅಂದರೆ ಆರ್ಟಿಕಲ್ 370 ರಿಮೂವ್ ಮಾಡಿದ್ಮೇಲೆ ಜನರ ವಿಶ್ವಾಸವನ್ನು ಅಲ್ಲಿ ಗಳಿಸ್ಕೋಬೇಕಿತ್ತು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯಾರು ಬೇಕಪ್ಪ ಅಂದರೆ ಪೊಲಿಟಿಕಲ್ ಲೀಡರ್ಸ್ ಬೇಕು, ಯಾರು ಆ ಕಮ್ಯುನಿಟಿ ಜೊತೆ ಏನಪ್ಪ ಅಂದರೆ ಮಾತಾಡ್ತಾರಲ್ಲ ಅವರಿದ್ದಾಗ ಮಾತ್ರ ಏನಂದರೆ ಈ ಸ್ಟೆಬಿಲಿಟಿ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಾವು ಆರ್ಟಿಕಲ್ 370 ರಿಮೂವ್ ಮಾಡಿ 18-20 ತಿಂಗಳಾದ್ಮೇಲೆ ಮತ್ತೇನಪ್ಪ ಅಂದರೆ ಅದು ವೈಲೆನ್ಸಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಂದರೆ ಈ ಸರಿ ಏನಾಗ್ತಿದೆ ಅಂದರೆ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಗ್ತಿದೆ. ಈ ಪಾಕಿಸ್ತಾನದ ISI ಇದೆಯಲ್ಲ, ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ ಡಾಟಾ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಇತ್ತೀಚೆಗೆ ಅವ್ರ ದಾಳಿಗಳು ಯಾವುದ್ರ ಮೇಲಿದೆ ಅಂದರೆ ಸ್ಪೆಷಲಿ ಕಾಶ್ಮೀರಿ ಪಂಡಿತರ ಮೇಲಿದೆ, ಅದು ಬಿಟ್ಟರೆ ಆಮೇಲೆ ಯಾರು ಪೊಲೀಸರು ಇದ್ದಾರಲ್ಲ ಅವ್ರ ಮೇಲಿದೆ, ಆಮೇಲೆ ಮಿಲಿಟ್ರೀಸ್ ಮೇಲಿದೆ. ಸೊ ಇದನ್ನು ಯಾವ ಥರ ಮಾಡ್ತಿದ್ದಾರೆ ಅಂದರೆ ಅವರು ಅವರೊಂದು ಸೆಕ್ಯೂರ್ಡ್ ಡಾಟಾ ಇಟ್ಕೊಂಡಿದ್ದಾರೆ, ಆ ಡಾಟಾ ಇಟ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, 1984 31 ಅಕ್ಟೋಬರ್ 1984 ಏನಪ್ಪ ಅಂದರೆ ಈ ಇಂದಿರಾ ಗಾಂಧಿಯವರು ಹತ್ಯೆ ಆದಾಗ ಆಗಿದ್ದಂಥ ಡೆಲ್ಲಿಯಲ್ಲಿ ಏನಾಗಿತ್ತಂದರೆ ಸಿಖ್ ಕಮ್ಯುನಿಟಿಗೆ ಯಾವ ಥರ ಹೊಡೆದ್ರು ಅಂದರೆ ಅಲ್ಲಿರುವಂಥ ರೇಷನ್ ಕಾರ್ಡಿಗೆ ಹೋಗಿ ಡಾಟಾನ ಕಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ಲಿ ರೇಷನ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅಲ್ಲಿ ಹೋಗಿ ಅವ್ರ ಮೇಲೆ ದಾಳಿ ಮಾಡಿದರು. ಇಲ್ಲಿ ಕೂಡ ಏನು ಮಾಡ್ತಿದ್ರು ಅಂದರೆ ಅದೇ ಥರನಾಗಿ ದಾಳಿ ಮಾಡ್ತಿದ್ದಾರೆ. ಯಾವ ಥರನಾಗಿ ದಾಳಿ ಮಾಡ್ತಿದ್ದಾರೆ ಅಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅವರು ಇವ್ರಿಗೆ ಏನು ಮಾಡ್ತಿದ್ರು ಅಂದರೆ ಸೈಬರ್ ಹ್ಯಾಕಿಂಗ್ ಮೂಲಕ ಡಾಟಾ ಕೊಡ್ತಿದ್ದಾರೆ. ಆ ಡಾಟಾವನ್ನು ಯುಟಿಲೈಸ್ ಮಾಡಿಕೊಂಡು ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಯಾರ್ಯಾರು ಕಾಶ್ಮೀರಿ ಪಂಡಿತರು ಇದ್ದಾರೆ ಅವ್ರ ಮೇಲೆ ಏನಪ್ಪ ಅಂದರೆ ಇವರು ಟಾರ್ಗೆಟೆಡ್ ಕಿಲ್ಲಿಂಗ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವರು ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ ಇತ್ತೀಚೆಗೆ ಹೊಸ ಕ್ಯಾಡ್ರನ್ ಕೂಡ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಹೊಸ ಕ್ಯಾಡ್ರ್ ಯಾವ ಥರ ಇದೆ ಅಂದರೆ ಈ ಕಾಶ್ಮೀರದಲ್ಲಿ ಸ್ಟೆಬಿಲಿಟಿ ತರೋದಕ್ಕಿಂತ ಜಾಸ್ತಿ ಅಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ ಅನ್ನೋ ಥರ ಇದೆ. ಯಾಕಂದರೆ ಅವರೇನು ಹೇಳ್ತಿದ್ದಾರೆ ಅಂದರೆ ಇವೆಲ್ಲ ಏನಿದೆ ಅಂದರೆ ಲೋಕಲ್ ಕಮ್ಯುನಿಟಿ ಇರೋದ್ರಿಂದ ಲೋಕಲ್ ಮಿಲಿಟೆಂಟ್ಗೆ ಇವ್ರ ಸಪೋರ್ಟ್ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಆರ್ಟಿಕಲ್ 370 ರಿಮೂವ್ ಮಾಡೋದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದರೆ ಹೊರಗಡೆಯಿಂದ ಭಯೋತ್ಪಾದಕರು ಬಂದು ಇಲ್ಲಿ ದಾಳಿಯನ್ನು ಮಾಡ್ತಿದ್ರು. ಬಟ್ ಆರ್ಟಿಕಲ್ 370 ರಿಮೂವ್ ಮಾಡಿದ್ಮೇಲೆ ನಮ್ಮಲ್ಲಿನೇ ಏನಾಗ್ತಿದೆ ಅಂದರೆ ಭಯೋತ್ಪಾದಕರು ಜಾಸ್ತಿ ಆಗಿದೆ. ಹಾಗಾಗಿ ಮಿಲಿಟ್ರಿಗೆ ಮತ್ತು ಪೊಲೀಸರಿಗೆ ಇದೇನಂದರೆ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ನೋಡಿರಿ, ಒಂದು ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ಲೋಕಲ್ಸೇ ನಿಮಗೇನಾದರೂ ಭಯೋತ್ಪಾದಕರು ಆಗಿಬಿಟ್ರೆ ಅವ್ರನ್ನ ಯಾವ ಥರ ಕಂಡುಹಿಡಿತೀರಿ? ಡೈಲಿ ಅವರು ನಾರ್ಮಲ್ ವೇ ಆಫ್ ಲೈಫೇ ಇರುತ್ತೆ, ಬಟ್ ಅದನ್ನು ಕಂಡಿಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದೇ ಆಗಿದೆ ಅಂತ ಅವರು ಇಲ್ಲಿ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸ್ಟೇಟ್ ಮುಂದೆ ಬಂದು ಒಂದು ಏನಪ್ಪ ಅಂದರೆ ಪಾಲಿಸಿನ ಫಾರ್ಮುಲೇಟ್ ಮಾಡಿ ಜನರಲ್ಲಿ ನಂಬಿಕೆ ಗಳಿಸಿ ಅವಾಗ ಮಾತ್ರ ಏನಂದರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಜೊತೆಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ಮಾವೋಯಿಸ್ಟ್ದು ಹೇಳೋದಾದರೆ ನೋಡಿರಿ, ಮಾವೋಯಿಸ್ಟ್ದು ಕೂಡ ಏನಪ್ಪ ಅಂದರೆ ಸೇಮ್ ಪ್ರಾಬ್ಲಮ್. ಅಲ್ಲಿ ಏನಪ್ಪ ಅಂದರೆ ಈ ಲ್ಯಾಂಡ್ ಲಾರ್ಡ್ಸ್ ಅವ್ರಿಗೆ ಎಕ್ಸ್ಪ್ಲಾಯ್ಟ್ ಮಾಡಿದ್ರಿಂದ ಅವ್ರ ವಿರುದ್ಧ ಅವ್ರು ಏನಪ್ಪ ಅಂದರೆ ಗಣ್ಣುಗಳನ್ನು ಹಿಡಿದ್ರು. ಬಟ್ ಇವಾಗ ಆ ಮೂಮೆಂಟ್ ಏನಂದರೆ ತಣ್ಣಗಾಗಿದೆ. ಬಟ್ ಯಾವಾಗ ಚಾರು ಮಜುಮ್ದಾರ್ ಇದ್ರಲ್ಲ ಆ ಟೈಮಲ್ಲಿ ಏನಾಗಿತ್ತಪ್ಪ ಅಂದರೆ 1960s ಮತ್ತು 70s ಆಂಧ್ರ ಪ್ರದೇಶ್, ಕೇರಳ ಮತ್ತು ವೆಸ್ಟ್ ಬೆಂಗಾಲಲ್ಲಿ ವೈಲೆನ್ಸ್ ಜಾಸ್ತಿ ಇತ್ತು. ಯಾಕಂದರೆ ಆ ಚಾರು ಮಜುಮ್ದಾರರ ಸ್ಪೀಚು ಅದೇ ಥರನಾಗಿರ್ತಿತ್ತು. ಬಟ್ ಈಗ ಚಾರು ಮಜುಮ್ದಾರ್ ಹೋದ್ಮೇಲೆ ಆ ಥರದ ಸಿಚುವೇಶನ್ ಕೂಡ ಇಲ್ಲ. ಬಟ್ ಈಗಿನವ್ರು ಏನು ಮಾಡ್ತಿದ್ದಾರೆ ಅಂದರೆ ಶಾಂತಿ ಮೂಲಕ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ಅವರೇನಂದರೆ ವೈಲೆನ್ಸನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಪಂಜಾಬಲ್ಲಿ ಯಾವ ಥರ ಇದೆಯಪ್ಪ ಅಂದರೆ ಇತ್ತೀಚೆಗೆ ಪ್ರೋ ಖಾಲಿಸ್ತಾನ್ ಮೂಮೆಂಟ್ ಇಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಪ್ರೋ ಖಾಲಿಸ್ತಾನ್ ಮೂಮೆಂಟ್ ಕಮ್ಮಿ ಆಗಿತ್ತು ಅಂದರೆ 1984 ನಾವೇನು ಆಪರೇಷನ್ ಬ್ಲೂ ಸ್ಟಾರ್ ಮಾಡಿ ಬೃಂದನ್ ವಾಲಾ ಅಥವಾ ಪ್ರೋ ಖಾಲಿಸ್ತಾನ್ ಯಾರ್ಯಾರು ಟೆರರಿಸ್ಟ್ ಇದ್ರಲ್ಲ ಅವ್ನು ಹೊಡೆದಾಕಿದ ಮೇಲೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಅದು ಮತ್ತೆ ಹೊಸ ರೂಪವನ್ನು ಪಡೆದುಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಈ ಪ್ರೋ ಖಾಲಿಸ್ತಾನ್ ಏನಾದರೂ ಜಾಸ್ತಿ ಆದರೆ ಪಂಜಾಬ್ ಮಾತ್ರ ಅಲ್ಲ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶ ಕೂಡ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಇದು ಯಾಕೆ ಈ ಥರ ಅಪ್ಡೇಟ್ ಆಗಿದೆ ಅಂದರೆ ಇವ್ರಿಗೂ ಕೂಡ ಏನಪ್ಪ ಅಂದರೆ ಪಾಕಿಸ್ತಾನದ ISI ಸಪೋರ್ಟ್ ಸಿಕ್ಕಿದೆ ಅಂತ ಅವರು ಹೇಳ್ತಿದ್ದಾರೆ. ಇವರು ಏನಾಗ್ತಿದ್ದಾರೆ ಅಂದರೆ ಈಗ ಸ್ಲೀಪರ್ ಸೆಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಒಂದು ಸ್ಲೀಪರ್ ಸೆಲ್ಲನ್ನು ನಾವು ಕ್ರ್ಯಾಕ್ ಮಾಡಿದಾಗ ಮಾತ್ರ ಈ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಈ ಪ್ರೋ ಖಾಲಿಸ್ತಾನಿಗೆ ಎಲ್ಲೆಲ್ಲಿ ಸಪೋರ್ಟ್ ಇದೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪಲ್ಲಿ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ಜೊತೆಗೆ ಕೆನಡಾದಲ್ಲಿ ಕೂಡ ಇದಕ್ಕೇನಪ್ಪ ಅಂದರೆ ಸಪೋರ್ಟ್ ಇದೆ. ಆಮೇಲೆ ಇತ್ತೀಚೆಗೆ ಇವರು ಕೂಡ ಏನಪ್ಪ ಅಂದರೆ ಮೊಹಾಲಿಯಲ್ಲಿ ಒಂದು
ಹೆಡ್ ಕ್ವಾರ್ಟರ್ ಇಂಟೆಲಿಜೆನ್ಸ್ ಹೆಡ್ ಕ್ವಾರ್ಟರ್ ಇರುತ್ತಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಇವ್ರಿಗೆ ಡಾಟಾ ಯಾರು ಕೊಡ್ತಿದ್ದಾರೆ ಅಂದರೆ ಐ ಎಸ್ ಐ ಅವರೇ ಕೊಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಾಗಾಲ್ಯಾಂಡಲ್ಲಿ ಯಾರು ದಾಳಿ ಮಾಡ್ತಿದ್ದಾರೆ ಮತ್ತು ಅಸ್ಸಾಮಲ್ಲಿ ಯಾರ್ದು ಇದೆ ಅಂದರೆ, ಅಸ್ಸಾಮಲ್ಲಿ ನೋಡ್ರಿ ಹೆಚ್ಚಿಗೆ ಆ್ಯಕ್ಟಿವ್ ಇರುವಂಥ ಗುಂಪು ಯಾವುದಪ್ಪ ಅಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆಂಟ್ ಇದೆಯಲ್ಲ, ಇದು ಹೆಚ್ಚಿಗೆ ಆ್ಯಕ್ಟಿವಿಟಿ ಇದೆ. ಇತ್ತೀಚೆಗೆ ಇದೇನಾಗ್ತಿದೆಯಪ್ಪ ಅಂದರೆ ಮಯನ್ಮಾರಿಂದ ಆಪ್ರೇಟ್ ಮಾಡ್ತಿದೆ. ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಇಲ್ಲಿಂದ ದಾಳಿ ಮಾಡಿ ಮತ್ತು ಮಯನ್ಮಾರಿಗೆ ಹೋಗೋದು ಮತ್ತು ಮಯನ್ಮಾರಿಂದ ಬಂದು ಇಲ್ಲಿ ದಾಳಿ ಮಾಡೋದು. ಹಾಗಾಗಿ ಇವರು ಉಪಟಾಳ ಅಥವಾ ಇವರು ಏನು ಬೇಡಿಕೆ ಇದೆಲ್ಲ ಅದನ್ನು ಇನ್ನೂ ಏನಪ್ಪ ಅಂದರೆ ಜೀವಂತವಾಗಿ ಇಟ್ಟಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಕಮ್ಮಿ ಮಾಡಬೇಕಂದ್ರೆ ಮತ್ತೆ ಏನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದವರು ಮುಂದೆ ಬಂದು ಆ ಏನು ರೆಸೊಲ್ಯೂಷನ್ಸ್ ಇದೆ ಅಥವಾ ಏನು ಪಾಲಿಸೀಸ್ ಬೇಕಲ್ಲ ಅದನ್ನು ಮಾಡಿದಾಗ ಮಾತ್ರ ಶಾಂತಿ ಸುವ್ಯವಸ್ಥೆನ ಕಾಪಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ನಾಗಾಲ್ಯಾಂಡಲ್ಲಿ ನಿಮಗೆ ಗೊತ್ತೇ ಇದೆ ನಾಗಾ ಇಶ್ಯೂ. ನಾಗಾಲ್ಯಾಂಡಲ್ಲಿ ಯಾರಪ್ಪ ಅಂದರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲಿಸಮ್ ಇದೆಯಲ್ಲ, ಅವರೇನು ಮಾಡ್ತಿದ್ರು ಅಂದರೆ ಹೋರಾಟ ಮಾಡ್ತಿದ್ರೆ. ಇತ್ತೀಚೆಗೆ ನಮ್ಮ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತನ್ನು ಕೂಡ ಮಾಡಿದರು, ಪೀಸ್ ಟಾಕಿಂಗ್ ಪ್ರೊಸೆಸ್ ಕೂಡ ಆಗಿತ್ತು. ಆವಾಗ ಅವರು ಒಂದಿಷ್ಟು ಕಂಡೀಷನ್ಸ್ಗೆ ಒಪ್ಪಿಗೆ ಹಾಕಿದರು. ಯಾಕೆ ನಾರ್ತ್ ಈಸ್ಟಲ್ಲಿ ವೈಲೆನ್ಸ್ ಜಾಸ್ತಿ ಇದೆ ಅಂದರೆ, ನಾರ್ತ್ ಈಸ್ಟಲ್ಲಿ ನೋಡಿರಿ ಅಲ್ಲೇನಿದೆ ಅಂದರೆ ಶೆಡ್ಯೂಲ್ ಟ್ರೈಬ್ ಇದೆ, ಅಂದರೆ ಈ ಪಂಗಡಗಳು ಜಾಸ್ತಿ ಇರೋದ್ರಿಂದ ಅವರ ಆಚರಣೆಗಳು ವಿಚಾರಗಳು ನಾವೇನಾದರೂ ಅಡ್ಡಿಪಡಿಸಿದಾಗ ಅವರೇನಾಗ್ತಾರೆ ಅಂದರೆ ಸಪ್ರೇಟ್ ನಮಗೆ ದೇಶ ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಏನವ್ರ ಆಚರಣೆ ವಿಚಾರಣೆಗಳಿದೆಯಲ್ಲ ಅವ್ರು ನೋಡಿರಿ, ಮೋಸ್ಟ್ ಆಫ್ ದಿ ಪೀಪಲ್ ಏನಂದರೆ ಫಾರೆಸ್ಟ್ ಮೇಲೇ ನಂಬಿಕೆ ಇಟ್ಕೊಂಡು ಬದುಕ್ತಿರ್ತಾರೆ. ಅಂದರೆ ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಜಾಸ್ತಿ ಇರೋದ್ರಿಂದ ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಅವ್ರ ಜೀವನ ಇರೋದ್ರಿಂದ ನಾವು ರಿಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅವರ ಆಚರಣೆ ಆಚಾರ ವಿಚಾರಗಳೇನಿದೆಯಲ್ಲ ಅದಕ್ಕೆ ಬೆಲೆ ಕೊಟ್ಟು ಮತ್ತು ಯಾವ ಥರ ಪೀಸ್ನ ತರ್ಬೋದು ಅಂದರೆ ಯಾವ ಥರ ಶಾಂತಿ ತರಬೇಕಲ್ಲ ಅದನ್ನು ನಾವು ಯೋಚನೆ ಮಾಡಿದಾಗ ಅಲ್ಲಿ ಕೂಡ ಏನಪ್ಪ ಅಂದರೆ ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಲಾಸ್ಟ್ ಯಾವುದ್ರ ಮೇಲೆ ಹೇಳ್ತಿದ್ದಾರಪ್ಪ ಅಂದರೆ ಇತ್ತೀಚೆಗೆ ಬಂದಂಥ ಎಲ್ ಟಿ ಟಿ ಇ. ಸೊ ನೋಡಿರಿ, ಎಲ್ ಟಿ ಟಿ ಇ ಯಾವಾಗ ಜಾಸ್ತಿ ಇತ್ತು ಅಂದರೆ 1980s ಜಾಸ್ತಿ ಇತ್ತು. ಅವಾಗ ಏನಾಗಿತ್ತಪ್ಪ ಅಂದರೆ ಶ್ರೀಲಂಕಾದಲ್ಲಿ ಇದು ಹೋರಾಟವನ್ನು ನಡೆಸಿತ್ತು. ಬಟ್ ಇತ್ತೀಚೆಗೆ ನಡೆದಂಥ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಅಂದರೆ ಆರ್ಥಿಕ ಬಿಕ್ಕಟ್ಟಿದೆಯಲ್ಲ, ಹಾಗಾಗಿ ಇದರಿಂದ ಏನಾಗ್ತಿದೆ ಅಂದರೆ ಎಲ್ ಟಿ ಟಿ ಮತ್ತೆ ಸ್ವರೂಪ ಪಡ್ಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಬರೀ ಈಶಾನ್ಯ ರಾಜ್ಯಗಳಾಗಲಿ ಆಮೇಲೆ ನಾರ್ತ್ ಇಂಡಿಯಾ ಆಗಲಿ ಇಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ, ಸೌತ್ ಇಂಡಿಯಾದ ಕಡೆಯೂ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಎಲ್ ಟಿ ಟಿ ಅವರು ಇತ್ತೀಚೆಗೆ ಏನಪ್ಪ ಅಂದರೆ ಈ ತಮಿಳ್ನಾಡಲ್ಲಿ ಮತ್ತೆ ಇದು ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಓವರಾಲ್ ಈ ಎಡಿಟೋರಿಯಲ್ ಸಾರಾಂಶ ಏನಪ್ಪ ಅಂದರೆ ಬರೀ ಸೆಕ್ಯೂರಿಟಿಯಿಂದ ನಾವು ಮಾತ್ರ ಏನಪ್ಪ ಅಂದರೆ ಪೀಸ್ ಮತ್ತು ಸ್ಟೆಬಿಲಿಟಿನ ತರೋಕ್ಕಾಗಲ್ಲ ಒಂದು ಏರಿಯಾದಲ್ಲಿ. ಅದ್ರ ಜೊತೆಗೆ ನಾವೇನು ಮಾಡಬೇಕಾಗತ್ತಂದರೆ ಸ್ಟೇಟ್ ಪಾಲಿಸೀಸ್ ಇರಬೇಕು. ಆ ಸ್ಟೇಟ್ ಪಾಲಿಸೀಸ್ ಯಾವ ಥರ ಇರಬೇಕಂದ್ರೆ ಅಲ್ಲಿರುವಂಥ ಜನರ ವಿಶ್ವಾಸವನ್ನು ಗಳಿಸುವಂಗೆ ಇರಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.